ಇದು ಜಸ್ಟ್ ಫಿಲ್ಟರ್ ಇರುತ್ತೆ ನಿಮ್ಗೆ, ಜಸ್ಟ್ ಥ್ರೆಡಿಂಗ್ ಇರುತ್ತೆ ಸರ್. ಕರೆ ಬಗೀಟು ಡ್ರಮ್ ಸಂಪು ಇಲ್ಲ ನಲ್ಲಿ ಕನೆಕ್ಷನ್ ಕೊಡ್ತೀರಾ ಅನ್ನೋ ಈ ಪೈಪ್ ಅಲ್ಲಿ ನೀವು ಕೊಡ್ಕೊಬಹುದು, ಅದ್ರಲ್ಲಿ ವೈಟ್ ಕೂಡ ಮಾಡ್ಕೋಬಹುದು. ಸೊ ಈ ತರ ಗೇಟ್ಸ್ ಇದೆ ನಿಮ್ಗೆ, ಗೇಟ್ಸು ಕ್ಲೀನ್ ಮಾಡ್ಕೊಬಹುದು ನೀವು, ಟೈರು ಮಡ್ಗಾಡ್ಸು ಏನೇ ಇಲ್ಲಿ ನೀವು ಕ್ಲೀನ್ ಮಾಡ್ಕೊಬಹುದು. ಹಸುಗಳಿಗೆ ಸ್ನಾನ ಮಾಡಿಸ್ತಿದ್ದೀರಾ ಅಂದ್ರೆ ಇದನ್ನ ವೈಟ್ ಕೂಡ ಮಾಡ್ಕೊಬಹುದು. ಕಮರ್ಷಿಯಲ್ ನಾನು ಇಡ್ ತಕ್ಷಣ ನೋಡಿ ಕೈ ಹೆಂಗಾಗ್ತಿದೆ ಅಂತ. ಬೆಣ್ಣೆ ಬೆಣ್ಣೆ ಇದ್ದಂಗಿದೆ ಸರ್ ನೋಡಿ. ಈಗ ವಾಶ್ ಮಾಡಿದ್ಮೇಲೆ ಯಾವ ತರ ಘಮ ಘಮ ಅಂತ ಹೊಳಿತಾ ಇದೆ ನೋಡಿ. ಫೆಬ್ರವರಿ 29 ವರ್ಗೂ ನಮ್ಮ ಧಮಾಕ ಆಫರ್ ಇದೆ. ಈ ಪ್ರೈಸ್ ನಿಮಗೆ ಇಡೀ ವರ್ಲ್ಡ್ ಅಲ್ಲೇ ನಿಮಗೆ ಸಿಗಲ್ಲ ಸರ್. ಗ್ಯಾರಂಟಿ ಕಾರ್ಡ್ ಅಲ್ಲೂ ನಿಮಗೆ 10 ವರ್ಷ ವಾರಂಟಿ ಕೂಡ ಮೆನ್ಷನ್ ಇರುತ್ತೆ. ನೋಡಬಹುದು ಸರ್, ಸೆಮಿ ಕಮರ್ಷಿಯಲ್ ಇದು, ಟ್ರಾಲಿ ಮಾಡೆಲ್ ಇರುತ್ತೆ ಸರ್ ನಿಮ್ಗೆ. ಬೇರೆಯವ್ರ ತರ ಜಾಸ್ತಿ ಕುಯ್ಯೋದು ಬೇಡ, ಕೆರೆಯೋದು ಬೇಡ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಮತ್ತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ಗೆ ಬಂದಿದ್ದೇವೆ. ಇವತ್ತೊಂದು ದೊಡ್ಡ ಆಫರ್ ಇದೆ ಅಂತ ಹೇಳಿದ್ದಾರೆ. ಯಾವ ಪ್ರಾಡಕ್ಟು, ಯಾವ ಆಫರು, ಎಷ್ಟು ಆಫರ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್, ನಮಸ್ತೆ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತೇನೋ ಬಂಪರ್ ಆಫರ್ ಇದೆ ಅಂತ ಹೇಳಿದ್ರು. ಯಾವ ಪ್ರಾಡಕ್ಟ್ಗೆ ಆಫರ್ ಇದೆ, ಎಷ್ಟು ಆಫರ್ ಇದೆ ಅಂತ ಸ್ವಲ್ಪ ಹೇಳಿ. ಆಫರ್ ಹೇಳಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಸ್ಟಾರ್ಲೈಟ್ ಕಾರ್ಪೊರೇಷನ್ಗೆ ನೀವು ಒಂದು ವಿಡಿಯೋ ಮಾಡಕ್ ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ ನಿಮ್ಗೆ. ಸೊ ಅದಾದ್ಮೇಲೆ ನಾನು ನಿಮ್ಗೆ ಏನಿರೋದು ಆಫರ್ ಬಗ್ಗೆ, ಧಮಾಕ ಆಫರ್ ಬಗ್ಗೆ ಹೇಳ್ತೀನಿ. ಹೌದು ಸರ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಅಂದ್ರೆ ಒಂದು ಧಮಾಕ ಆಫರ್. ಸೊ ಇವಾಗ ನಿಮ್ಗೆ ಈ ತಿಂಗಳು ಫೆಬ್ರವರಿ 29 ವರ್ಗೂ ನಮ್ಮ ಧಮಾಕ ಆಫರ್ ಇದೆ. ಅದು ನಾವು ಬಂದ್ಬಿಟ್ಟು HS ಮತ್ತೆ ಬಿಟಾಲಿ ಹಾಟ್ ಸ್ಟಾರ್ ಪ್ರೆಷರ್ ವಾಷರ್ ಮೇಲೆ ನಿಮ್ಗೆ ಕೊಡ್ತಾ ಇದೀವಿ. ಅಂದ್ರೆ ಪ್ರೆಷರ್ ವಾಷರ್? ಹೌದು ಸರ್, ಪ್ರೆಷರ್ ವಾಷರ್ ಮೇಲೆ ನಿಮ್ಗೆ ಧಮಾಕ ಆಫರ್ ನ ಕೊಡ್ತಾ ಇದೀವಿ. ಸೊ ಅದು ಧಮಾಕ ಆಫರ್ ಏನಂತ ಹೇಳಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಏನು ಇವಾಗ ನಿಮ್ಗೆ ಧಮಾಕ ಆಫರ್ ಏನು ಪ್ರೈಸಲ್ಲಿ ನಾನು ಕೊಡ್ತಾ ಇದ್ದೀನಿ, ಈ ಪ್ರೈಸು ನಿಮಗೆ ಇಡೀ ವರ್ಲ್ಡಲ್ಲೇ ನಿಮಗೆ ಸಿಗಲ್ಲ ಸರ್. ಹಂಗೆ ನಿಮಗೆ ಡೌಟ್ ಇದ್ರೆ ವಿಡಿಯೋನ ಪಾಸ್ ಮಾಡಿ ಆನ್ಲೈನಲ್ಲಿ ಬೇರೆ ಪ್ರಾಡಕ್ಟ್ಸು ನೀವು ಯಾವ್ದಾದ್ರೂ ಚೆಕ್ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಡೆನೂ ನೀವು ಚೆಕ್ ಮಾಡಿದ್ರೇನು ಈ ಪ್ರೈಸಲ್ಲಿ ನಿಮಗೆ ಪ್ರೆಷರ್ ವಾಷರ್ ಬಂದ್ಬಿಟ್ಟು ಎಲ್ಲೂ ನಿಮಗೆ ಸಿಗಲ್ಲ ಸರ್. ಅಂದರೆ ಆನ್ಲೈನಲ್ಲೂ ಸಿಗಲ್ಲ? ಆನ್ಲೈನಲ್ಲೂ ಸಿಗಲ್ಲ ಸರ್. ಇಷ್ಟು ನಾನು ಚಾಲೆಂಜಾಗಿ ನಿಮಗೆ ಹೇಳ್ತೀನಿ ಸರ್, ನಿಮ್ಮ ವೀಕ್ಷಕರಿಗೆ ನಾನು ಚಾಲೆಂಜಾಗಿ ಹೇಳ್ತೀನಿ. ಏನಾದರೂ ಅವ್ರಿಗೆ ಆನ್ಲೈನಲ್ಲಿ ಈ ಪ್ರೈಸಲ್ಲಿ ಈ ಕ್ವಾಲಿಟಿ ಈ ಕ್ವಾಂಟಿಟಿ ಅಲ್ಲಿ ಸಿಕ್ಬಿಟ್ರೆ ಅವರು ಅದು ಸ್ಕ್ರೀನ್ ಶಾಟ್ ನ ತಗೊಂಬಂದ್ರೆ ನಾನು ನಿಮ್ಮ ಮಿಷಿನ್ ಏನಿದೆ ನಾನು ಫ್ರೀಯಾಗಿ ಕೊಡ್ತೀನಿ. ಇಷ್ಟು ನಾನು ಚಾಲೆಂಜಾಗಿ ಹೇಳ್ತೀನಿ, ಯಾಕಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಿಟ್ಟು ನಿಮಗೆ ಎಲ್ಲ ನೀವು ಚಾನಲ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಸ್ಟೋರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಈ ಪ್ರೈಸು ಈ ಕ್ವಾಲಿಟಿ ಈ ಕ್ವಾಂಟಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಅಂತಂದ್ರೆ ಇಲ್ಲೇನು ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಈ ಪ್ರೈಸ್ ಅಲ್ಲಿ ಸಿಗಲ್ಲ ಸರ್, ಇಡೀ ವರ್ಲ್ಡ್ ಅಲ್ಲೇ ನಿಮ್ಗೆ ಸಿಗಲ್ಲ ಸರ್. ಹೌದಾ? ಅದು ಯಾವ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದೀರಾ ಸರ್? ಯಾಕಂದ್ರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೇನೆ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ, ಸರ್ವಿಸ್ ಇರುತ್ತೆ ನಿಮ್ಗೆ, ಮತ್ತೆ ಇದು ಕ್ವಾಲಿಟಿ ಏನ್ ನಾವು ಮಾಡ್ತಾ ಇದೀವಿ ಇದ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಸರ್. ಸೊ ಹಾಗಾದ್ರೆ ಈ ಹೈ ಪ್ರೆಷರ್ ಏನೆಲ್ಲ ಉಪಯೋಗಗಳನ್ನು ಮಾಡುತ್ತೆ ಮೇಡಮ್? ಸರ್ ನಿಮ್ಗೆ ಡೊಮೆಸ್ಟಿಕ್ ಇಂದ ಹಿಡಿದು ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ವರ್ಗೂ ಇದೆ ಸರ್. ಸೊ ನಿಮ್ಗೆ ಡೊಮೆಸ್ಟಿಕ್ ದು ಬಂದ್ಬಿಟ್ಟು ಮನೆ ಯೂಸಿಗೆ, ಇಲ್ಲ ನೀವು ಚಿಕ್ಕದು ಒಂದು ವೆಹಿಕಲ್ಸ್ ಇದೆ ಅಂದ್ರೆ, ಇಲ್ಲ ಚಿಕ್ಕದು ಒಂದು ಹಸು ಇದೆ ಅಂದ್ರೆ ವಾಶ್ ಮಾಡ್ಕೊಬಹುದು. ಸೊ ಸೆಮಿ ಕಮರ್ಷಿಯಲ್ ಅಲ್ಲಿ ಬಂದ್ಬಿಟ್ಟು ಕೊತ್ತಕೆ ಇದೆ, ಇಲ್ಲ 10-15 ಹಸು ಇದೆ ಅಂದ್ರೆ ನೀವು ವಾಶ್ ಮಾಡ್ಕೊಬಹುದು. ಸೊ ನಿಮ್ಗೆ ಕಮರ್ಷಿಯಲ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ಪರ್ಪಸ್ ಇರ್ಲಿ, ಇಲ್ಲ ಸರ್ವಿಸ್ ಸೆಂಟರ್ ಪರ್ಪಸ್ ಇರ್ಲಿ, ಇಲ್ಲ 10-wheelers ಇಲ್ಲ JCP ಇದೆ ಅದಕ್ಕೋಸ್ಕರ ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಒಂದೇ ಸ್ಟೋರಿಗೆ ಬಂದ್ರೆ ನೀವು ಡೊಮೆಸ್ಟಿಕ್ ಇಂದ ಹಿಡಿದು ಸೆಮಿ ಕಮರ್ಷಿಯಲ್ ಇಂದ ಹಿಡಿದು ಕಮರ್ಷಿಯಲ್ ವರ್ಗೂ ನಿಮ್ಗೆ ಇಲ್ಲೇ ಸಿಗ್ಬಿಡುತ್ತೆ ಸರ್. ಅಂದ್ರೆ ಕೊಠಡಿ ಎಲ್ಲ ಕ್ಲೀನ್ ಮಾಡ್ಕೋಬಹುದು, ಮನೆ ಮುಂದೆ ಕಾಂಪೌಂಡ್. ಸೊ ಎಲ್ಲದಕ್ಕೂ? ಹೌದು, ಎಲ್ಲದಕ್ಕೂ ಕ್ಲೀನ್ ಮಾಡ್ಕೊಬಹುದು. ಈಗ ಪ್ರೆಷರ್ ವಾಷರ್ ಅಂದ್ರೆ ಭಿಕ್ಷಗರಿಗೆ ಏನಿರುತ್ತೆ, ಬರೀ ವೆಹಿಕಲ್ ನ ವಾಶ್ ಮಾಡ್ಬೋದು ಅಂತ ಅವ್ರು ಇಟ್ಕೊಂಡಿರ್ತಾರೆ. ಆದ್ರೆ ಆತರ ಏನು ಇಲ್ಲ ಸರ್. ನಿಮ್ ಮನೆ ಬಾತ್ರೂಮ್ ಕ್ಲೀನ್ ಮಾಡ್ತೀರಾ, ವಿಂಡೋಸ್ ಕ್ಲೀನ್ ಮಾಡ್ತೀರಾ, ಇಲ್ಲ ನಿಮ್ದು ಚಿಕ್ಕಪಟ್ಟ ನಿಮ್ದು ಗಾರ್ಡನಿಂಗ್ ಇದೆ ಅದಕ್ಕೆ ನೀರ್ ಹಾಕ್ಬೇಕಾ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹೋಮ್ ಪರ್ಪಸ್ ಇರ್ಲಿ, ಸರ್ವಿಸ್ ಇರ್ಲಿ, ಇಲ್ಲ ಕ್ಲೀನಿಂಗ್ ಪರ್ಪಸ್, ಬಿಲ್ಡಿಂಗ್ ಕ್ಲೀನ್ ಮಾಡೋದಿರ್ಲಿ, ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಸರ್. ಅಂದ್ರೆ ಈ ಹೈ ಪ್ರೆಷರ್ ಬಂದ್ಬಿಟ್ಟು ಬರೀ ಕಾರು ಬೈಕ್ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲ ಸರ್, ಮತ್ತೆ ಬಂದ್ಬಿಟ್ಟು ಇನ್ನೊಂದು ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ, ಬರೀ ಜೆಂಟ್ಸ್ ಇದನ್ನ ಯೂಸ್ ಮಾಡ್ಬೇಕು ಅಂತಾನು ಒಂದಿರುತ್ತೆ. ಆದ್ರೆ ಆತರ ಏನು ಇಲ್ಲ ಸರ್. ಫಿಟ್ಟಿಂಗ್ಸ್ ಯೂಸ್ ಮಾಡೋದು ಎಲ್ಲ ನಾವು ಲೇಡೀಸು ಕೂಡ ಮಾಡ್ಬೋದು. ಜೆಂಟ್ಸ್ ಕಾಯೋದು ನಮಗೆ ಬೇಕಾಗಿರಲ್ಲ, ನಾವು ಸರ್ವಿಸ್ ಸೆಂಟರ್ ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಬೇಕು ಅಂತಾನು ನಾವು ವೇಟ್ ಮಾಡೋದಿರಲ್ಲ. ಮನೆಯಲ್ಲೇ ಜಸ್ಟ್ ನಾವು ಫಿಟ್ಟಿಂಗ್ ನ ಮಾಡ್ಬಿಟ್ಟು ನಾವೇ ಯೂಸ್ ಮಾಡ್ಕೊಬಹುದು. ಸೊ ಅಷ್ಟು ಈಸಿ ಆಗಿದ್ರೆ ಈಸಿ ಆಗಿರುತ್ತೆ ಸರ್. ಲೇಡೀಸಿಗೆ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ನಾವು
ಹಾಕಿ ಕನೆಕ್ಷನ್ ಮಾಡಿಕೊಟ್ರೆ ಅವರು ಕೂಡ ನಿಮಗೆ ಗಾಡಿ ವಾಶ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಅಲ್ಲಿ ಬರೀ ನಿಮಗೆ ಒಂದು ಮಾಡಲ್ ಎರಡು ಮಾಡಲ್ ಅಲ್ಲ ಸರ್, ನಿಮಗೆ 130 ಹಿಡಿದು ನಿಮಗೆ 300 ಬಾರ್ವರೆಗೂ ನಿಮಗೆ ಸಿಗುತ್ತೆ. ಸಿಂಗಲ್ ಫೇಸಿಂದ ಹಿಡಿದು ನಿಮಗೆ 3 ಫೇಸ್ವರೆಗೂ ಸಿಗುತ್ತೆ ಸರ್. 130 ಬಾರಿಂದ ನಿಮಗೆ ಬಂದ್ಬಿಟ್ಟು 300 ವರೆಗೂ ಸಿಗುತ್ತೆ ನಿಮಗೆ. 130 ಬಾರ್ ಅಂದ್ರೆ ಏನು ಮೇಡಮ್ ಅದು ಸರ್? ಅದು ಪ್ರೆಷರು, 130 ಬಾರ್ ಪ್ರೆಷರ್ ಅದು. 130 ಬಾರ್ ಪ್ರೆಷರ್ ಇಂದ ಹಿಡಿದು ನಿಮಗೆ 300 ಬಾರ್ ಪ್ರೆಷರ್ ವರೆಗೂ ನಿಮಗೆ ಸಿಗುತ್ತೆ. 1-2 ಮಾಡಲ್ ಅಲ್ಲ ಸರ್, ನಿಮಗೆ ಟೋಟಲ್ ಆಗಿ 15-20 ಮಾಡೆಲ್ಸ್ ನ ನೋಡಕ್ ಇಲ್ಲಿ ಸಿಗುತ್ತೆ ಸರ್. ಸೊ ಇವೆಲ್ಲ ಹಾಗಾದ್ರೆ ಮಾಡೆಲ್ಸ್ ಇವು? ಹೌದು ಸರ್, ಇಲ್ಲ ಇದು ಸ್ಟಾರ್ಟಿಂಗ್ ಡೊಮೆಸ್ಟಿಕ್ ಮಾಡೆಲ್ಸ್ ಇದು. ಇದೆಲ್ಲ ನೋಡಿ ನೀವು, ಎಲ್ಲ ನಿಮಗೆ ಇಲ್ಲಿ ಡೊಮೆಸ್ಟಿಕ್ ಬರುತ್ತೆ, ಇದು ಸೆಮಿ ಕಮರ್ಷಿಯಲ್ ಬರುತ್ತೆ. ಸೊ ನಂತರ ನಿಮಗೆ ಕಮರ್ಷಿಯಲ್ ನೋಡಕ್ ಸಿಗುತ್ತೆ ಸರ್. ಸೊ ಇವೆಲ್ಲ ಕಮರ್ಷಿಯಲ್? ಇದೆಲ್ಲ ಕಮರ್ಷಿಯಲ್ ಸರ್. ಸಿಂಗಲ್ ಫೇಸು, 3 ಫೇಸು, ಎಲ್ಲ 300 ಬಾರ್, 230 ಬಾರ್ ಎಲ್ಲ ನಿಮಗೆ ಕಮರ್ಷಿಯಲ್ ಸಿಗುತ್ತೆ ಸರ್. ಓಕೆ ಮೇಡಮ್, ಇನ್ ಯಾಕೆ ತಡ ರೇಟ್ ಹೇಳ್ಬಿಡಿ ಹಾಗಾದ್ರೆ. ಸರ್ ಅವಾಗಲೇ ನಾನು ಹೇಳಿದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಧಮಾಕಾ ಆಫರ್ ಇದೆ ಅಂತ. ಜಾಸ್ತಿ ತಳೆ ಮಾಡೋದು ಬೇಡ ಸರ್, ಬೇರೆಯವ್ರ ತರ ಜಾಸ್ತಿ ಕುಯ್ಯೋದು ಬೇಡ, ಕೆರಿಯೋದು ಬೇಡ. ಈಗ ಬಂದ್ಬಿಟ್ಟು ನಾನು ಧಮಾಕಾ ಆಫರ್ ಏನಂತ ಹೇಳ್ಬಿಡ್ತೀನಿ. ಸೊ ಸ್ಟಾರ್ಟಿಂಗ್ ನಿಮಗೆ ಫಸ್ಟ್ ಮಾಡೋದ್ ಬಂದ್ಬಿಟ್ಟು 130 ಬಾರ್ ಇದೆ ಸರ್. ತೋರಿಸಿ, ಪ್ರೈಸಿಂಗ್ ತೋರಿಸಿ, ಕ್ವಾಲಿಟಿ ತೋರಿಸಿ. ಸೊ ಇದ್ರಲ್ಲಿ ಬಾಕ್ಸ್ ಕಂಟೆಂಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ನಿಮಗೆ, ಸೊ ನೋಡಿ, 6 ಮೀಟರ್ ನಿಮಗೆ ಹೌಸ್ ಪೈಪ್ ಬರುತ್ತೆ, ನಿಮಗೆ ಇನ್ಲೆಟ್ ಪೈಪ್ ಬರುತ್ತೆ ಇದರಲ್ಲಿ. ಸೊ ಕ್ವಾಲಿಟಿ ಆಗಿರೋದು ನಿಮಗೆ ಗನ್ನು ಕೂಡ ಸಿಗುತ್ತೆ, ಮತ್ತೆ ನಿಮಗೆ ಫಾರ್ಮ್ ಯೂಸ್ ಮಾಡೋಕ್ಕೆ ಫಾರ್ಮ್ ಡಿಸ್ಪೆನ್ಸರ್ ಇರುತ್ತೆ. ಇದಕ್ಕೆ ಏನೇನು ಅಟ್ಯಾಚ್ಮೆಂಟ್ಸ್ ಬೇಕು, ಫಿಲ್ಟರ್ ಇರಲಿ, ಕನೆಕ್ಟರ್ ಇರಲಿ, ಫುಟ್ಬಾಲ್ ಸಿಗುತ್ತೆ ಸರ್. ಇದರಲ್ಲಿ ನಾನು ಮಿಷಿನ್ ತೋರಿಸ ಜಾಸ್ತಿ ದೊಡ್ಡದಲ್ಲ, ಇದು ಪ್ರೈಸ್ ನಿಮಗೆ ಏನಿದೆ ನಾನು ಹೇಳಿಬಿಟ್ರೆ ಇಡೀ ನೀವು ಇಂಡಿಯಾದಲ್ಲಿ ಆನ್ಲೈನಲ್ಲಿ ಎಲ್ಲಿ ನೋಡಿದ್ರೂ ಈ ಪ್ರೈಸಲ್ಲಿ ಸಿಗಲ್ಲ ಸರ್. ನಾನು ಅವಾಗಲೇ ಚಾಲೆಂಜ್ ಕೊಟ್ಟೆ ನಿಮಗೆ, ಹಂಗೇನಾದ್ರೂ ಈ ಪ್ರೈಸಲ್ಲಿ ನಿಮಗೆ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಬನ್ನಿ ಅಂತ. ಆದರೆ ನಿಮ್ಗೆ ಸ್ಕ್ರೀನ್ಶಾಟ್ ತೊಗೊಂಬನ್ನಿ, ನಾನು ನಿಮ್ಮ ಮಿಷಿನ್ ಏನಿದೆ ನಿಮಗೆ ಫ್ರೀ ಆಗಿ ಕೊಡ್ತೀನಿ ಸರ್. ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಎಷ್ಟು ಪ್ರೈಸ್ ಇದೆ ಅಂತ. ಸೊ ನಮ್ದು 130 ಬಾರ್ ಬಂದ್ಬಿಟ್ಟು ನಿಮಗೆ 2 HP ಬರುತ್ತೆ, 1600 ವ್ಯಾಟ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಕೇವಲ ನಿಮಗೆ 7999 ರೂಪಾಯಿಗೆ ಮಾತ್ರ ಸರ್. ಅಂದ್ರೆ 3000ಕ್ಕೆ ನಮಗೆ ಕೊಟ್ಬಿಡ್ತೀರಾ ಆರಾಮಾಗಿ ಸರ್. ಎಲ್ಲ ಚಿಕ್ಕ ಮನೆಯಲ್ಲೂ ಒಂದು ಸೈಕಲ್ ಇದೆ, ಒಂದು ಗಾಡಿ ಇದೆ ಅಂದ್ರೆ ಈ ಮಿಷಿನ್ ಅವರು ಪಡ್ಕೊಬಹುದು. ಯಾಕಂದ್ರೆ ನಮ್ಮ ವೀಕ್ಷಕರ ಮೇಲೆ ನಮಗೆ ಪ್ರೀತಿ ಇದೆ ಸರ್. ಸೊ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಮೇಲೆ ನಮ್ಮ ವೀಕ್ಷಕರಿಗೆ ಒಂದು ವಿಶ್ವಾಸ ಇದೆ. ಸೊ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾವು ಕೊಡೋದು ಸರ್. ಇಷ್ಟು ಕಡಿಮೆ ಬೆಲೆಗೆ ಹೆಂಗ್ ಕೊಡ್ತಾ ಇದ್ರ ಮೇಡಮ್? ಸರ್ ಈ ಪ್ರೈ ಮಿಷಿನ್ ನಿಮ್ಗೆ ಗ್ಯಾರಂಟಿ ಆಗಿ ನಾವು ಹೇಳ್ತೀನಿ ಸರ್. ಸೊ ನೀವು ಅನ್ಕೊಂಡಿರ್ತೀರಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ, ಗ್ಯಾರಂಟಿ ಕ್ವಾಲಿಟಿ ಇದೆಯೋ ಇಲ್ವೋ ಅಂತ. 100% ಆಗಿ ನಾನು ಇದು ಗ್ಯಾರಂಟಿ ಕೊಡ್ತೀನಿ ಸರ್. ಇದಕ್ಕೆ ನೀವು ನಾನು ಬಂದ್ಬಿಟ್ಟು ನಿಮ್ಗೆ 1 ವರ್ಷ 6 ಮಂತ್ಸ್ ಆ ತರ ಗ್ಯಾರಂಟಿ ಕೊಡ್ತಾ ಇಲ್ಲ ಸರ್. 10 ವರ್ಷ ನಿಮ್ಗೆ ವಾರಂಟಿ ಕೂಡ ಕೊಡ್ತಾ ಇದ್ದೀನಿ ಸರ್. ನಿಮ್ಗೆ 10 ವರ್ಷ ವಾರಂಟಿ ಕೂಡ ಕೊಡ್ತೀನಿ ಸರ್ ನಾನು ನಿಮ್ಗೆ. ಸೊ ಇಷ್ಟು ಕಡಿಮೆ ಬೆಲೆಗೆ ಚೈನಾದಲ್ಲೂ ಸಿಗಲ್ಲ ಹಾಗಾದ್ರೆ? ಎಲ್ಲೂ ಸಿಗಲ್ಲ ಸರ್ ನಿಮ್ಗೆ. ಇಡೀ ವರ್ಲ್ಡ್ ಅಲ್ಲಿ ನೀವು ಚೆಕ್ ಮಾಡ್ಬಿಡಿ, ಈ ಪ್ರೈಸ್ ಅಲ್ಲಿ ಈ ಮಿಷಿನ್ ನಿಮ್ಗೆ ಎಲ್ಲೂ ನೋಡಕ್ಕೂ ಸಿಗಲ್ಲ ಸರ್. ನಾವು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲೇ ಫಸ್ಟ್ ಟೈಮ್ ನಾವು ಪ್ರೆಷರ್ ವಾಷರ್ ಅಂತ ಟ್ರೆಂಡಿಂಗ್ ಮಾಡಿದ್ದು ಇಂಡಿಯಾದಲ್ಲೇ ಫಸ್ಟ್ ಸರ್. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ರೀಸನೇಬಲ್ ಪ್ರೈಸ್ ಇರುತ್ತೆ. ಮತ್ತೆ ನಿಮ್ಗೆ ಇದ್ರಲ್ಲಿ ಬ್ರ್ಯಾಂಡ್ ನ ಚೇಂಜ್ ಮಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೋ ಬೇಕಾದ್ರೂ ಸಿಗುತ್ತೆ ನಿಮ್ಗೆ. ಆದ್ರೆ ಅವ್ರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದೇ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಕಂಪ್ನಿಯಿಂದ. ಈಗ ನಿಮಗೆ ನಿಮ್ಮ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ನಾವು ಅದಕ್ಕೂ ಸ್ಟಿಕ್ಕರಿಂಗ್ ಹಾಕಿ ನಿಮ್ಗೆ ನಿಮ್ಮ ಬ್ರ್ಯಾಂಡ್ ಅಲ್ಲಿ ಕೊಡ್ತೀನಿ ಸರ್. ಸರ್ ಇದು ನಮ್ಮ ವೀಕ್ಷಕರಿಗೆ ಒಂದು ಮಿಷಿನ್ ನಾನು ಸೇಲ್ ಮಾಡಿ 500 ರೂಪಾಯಿ ನನಗೆ ಸಿಗದ್ ಬೇಕಾಗಿಲ್ಲ ಸರ್. ನಾನು ಇದು ಬಂದ್ಬಿಟ್ಟು 500 ಮಿಷಿನ್ ಸೇಲ್ ಮಾಡಿ ನನಗೆ 50 ರೂಪಾಯಿ ಸಿಗ್ತಾ ಇದೆ. ಇಟ್ಸ್ ಹ್ಯಾಪಿ ಟು ಮಿ ಸರ್. ಈ ತಿಂಗಳು February 29 ಅಲ್ಲಿ ಮಾತ್ರ ನಿಮ್ಗೆ ಈ ತಿಂಗಳು ನೋಡಕ್ ಸಿಗುತ್ತೆ ಧಮಾಕಾ ಆಫರ್ ಸರ್. ಅಂದ್ರೆ ಈ ಆಫರ್ ಬಂದು ಈ ತಿಂಗಳಿಗೆ ಮಾತ್ರ? ಹೌದು ಸರ್, ಈ ತಿಂಗಳು February 29 ವರೆಗೂ ನಿಮ್ಗೆ ಇರುತ್ತೆ ಸರ್ ಈ ಆಫರ್. ಸೊ ಅದಾದ್ಮೇಲೆ ಬಂದ್ರೆ ಇಷ್ಟು ಪ್ರೈಸ್ ಸಿಗಲ್ಲ ನಮ್ಗೆ? ಇಲ್ಲ ಸರ್, ಈ ಪ್ರೈಸ್ ಸಿಗಲ್ಲ. ಅದನ್ನು ನಾವು ನಿಮ್ಮ ಚಂದನವನ ಚಾನೆಲ್ ಸಬ್ಸ್ಕ್ರೈಬರ್ಗೆ ಮತ್ತೆ ನಿಮ್ಮ ಚಾನೆಲ್ ವೀಕ್ಷಕರಿಗೆ ಮಾತ್ರ ಈ ಧಮಾಕಾ ಆಫರ್ ನ ನಾವು ಕೊಡ್ತಿರೋದು ಸರ್. ಸೊ ಸೆಕೆಂಡ್ ಮಾಡೆಲ್ ಬರೋಣ ಈಗ. 130 ಬಾರ್ 2 HP ಮೋಟರ್ ಬರುತ್ತೆ ಸರ್. ಇದರಲ್ಲೂ ಸೇಮ್ ನಿಮ್ಗೆ 6 ಮೀಟರ್ ಹೌಸ್ ಪೈಪ್ ನೋಡಕ್ ಬರುತ್ತೆ. ಕ್ವಾಲಿಟಿ ಆಗಿರೋದು ನಿಮಗೆ ಗನ್ ಸಿಗುತ್ತೆ. ಇದರಲ್ಲೂ ನಿಮಗೆ ಫಾರ್ಮ್ ಹಾಕ್ಕೊಳ್ಳೋಕ್ಕೆ ಫಾರ್ಮ್ ಡಿಸ್ಪೆನ್ಸರು, ಇದಕ್ಕೆ ಏನೇನು ಅಟ್ಯಾಚ್ಮೆಂಟ್ಸ್ ಬೇಕು ಎಲ್ಲ ಸಿಗುತ್ತೆ ನಿಮಗೆ. ಇದನ್ನು ನಾವು ತುಂಬ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಪ್ರೈಸ್ ತೋರಿಸಿ. 8450 ರೂಪಾಯಿ ನಿಮಗೆ MRP ಇದೆ. ಸೊ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು 3499 ರೂಪಾಯಿಗೆ ಮಾತ್ರ ಸರ್. ಸರ್ ಇದಕ್ಕೂ ಒಂದು 5 ಬಾರ್ ನಿಮಗೆ ಡಿಫ್ರೆನ್ಸಸ್ ಇರುತ್ತೆ. ಸೊ ಇದು ನೋಡೋಕ್ಕೆ ನಿಮಗೆ ಗೊತ್ತಾಗಲ್ಲ 5 ಬಾರ್ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇದು ಪ್ರೆಷರ್ನ ನೀವು ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಾರ್ ಡಿಫ್ರೆನ್ಸಸ್ ಇದೆ, ಪ್ರೆಷರ್ ಹೇಗಿದೆ ಅಂತ. ಸೊ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಾನು ಬಿಟ್ಯಾಲಿ 130 ಬಾರ್ 2 HP ಮೋಟರ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ 6000-8000 ಆ ಥರ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಬಂದ್ಬಿಟ್ಟು ನಿಮಗೆ ಕೇವಲ ಬಂದ್ಬಿಟ್ಟು ನಿಮಗೆ ತೋರಿಸಿ ಸರ್ ಈ ಕಡೆ ವೀಕ್ಷಕರಿಗೆ ತೋರಿಸಿ 4999 ರೂಪಾಯಿಗೆ ಮಾತ್ರ ಸರ್. ಸೊ ಇದಕ್ಕೂ ನಿಮಗೆ ಸೇಮ್ 8 ಮೀಟರ್ ಪೈಪ್ ಬರುತ್ತೆ,
ಇನ್ಲೆಟ್ ಪೈಪ್ ಬರುತ್ತೆ, ಗನ್ ಬರುತ್ತೆ ನಿಮಗೆ ಕ್ವಾಲಿಟಿ ಆಗಿರೋದು. ಸೊ ಇದರಲ್ಲಿ ನಿಮಗೆ ಫಾರ್ಮ್ ಡಿಸ್ಪೆನ್ಸರ್, ಶ್ಯಾಂಪೂ ಹಾಕ್ಕೊಳ್ಳೋಕ್ಕೆ ಮತ್ತು ಇದಕ್ಕೆ ಏನು ಅಟ್ಯಾಚ್ಮೆಂಟ್ಸ್ ಬೇಕು ಅದು ಸಿಗುತ್ತೆ ಸರ್ ನಿಮಗೆ. ಇದು ಏನು ಡಿಫ್ರೆನ್ಸ್ ಮೇಡಮ್, ಆ್ಯಕ್ಚುಲಿ ಸ್ವಲ್ಪ ಪವರ್ ಮೋರ್ ಇರುತ್ತಾ ಇದು ಸರ್? ಇದನ್ನು 130 ಬಾರ್, ಆದರೆ ನಿಮಗೆ ಬಿಟಾಲಿ ಮಾಡಲಲ್ಲಿ ಸಿಗುತ್ತೆ ಸರ್. ಓ ಬಿಟಾಲಿ, ಇದು ಬೇರೆ ಮಾಡಲ್ಲ ಇದು? ಹೌದು ಸರ್, ಬಿಟಾಲಿ ಅಲ್ಲಿ ಇದು ಒಂದೇ ಮಾಡಲ್ ಅಲ್ಲ ಸರ್, ನಿಮಗೆ ಇಲ್ಲಿ ತೋರಿಸಿ ಬೇರೆ ಬೇರೆ ಬಾಡಿ ನಿಮಗೆ ಚೇಂಜಸ್ ಆಗಿ ಬರುತ್ತೆ. ಸೇಮ್ 130 ಬಾರೇ ಇಲ್ಲೂ ಇದೆ ನೋಡಿ ಸರ್, ತೋರಿಸಿ ಇಲ್ಲೂ ಇದೆ ಬಿಟಾಲಿದು. ಬರೇ ಬಿಟಾಲಿಯಲ್ಲೇ ನಿಮಗೆ 10 ಮಾಡಲ್ಸ್ಗಳು ನಿಮಗೆ ಸಿಗುತ್ತೆ ಸರ್, ಬಾಡಿ ಚೇಂಜಸ್ ಆಗಿ 10 ನಿಮಗೆ ಸಿಗುತ್ತೆ ಸರ್ ಇದರಲ್ಲೇ. ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಇರುತ್ತೆ. ಹೌದು ಸರ್. ಸೊ ಈ ಬಿಟಾಲಿ ಅಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ, ಇದು ಬಂದ್ಬಿಟ್ಟು ನಿಮ್ಗೆ ಆಫರ್ ಪ್ರೈಸ್ ಬರೇ 4,999 ರೂಪಾಯಿಗೆ ಸಿಗುತ್ತೆ ಸರ್. ಬೇರೆ ನಿಮಗೆ ಮಾರ್ಕೆಟ್ ಅಲ್ಲಿ ಇದೇ ಮಿಷಿನ್ ಬಂದ್ಬಿಟ್ಟು ಇದೇ ಬ್ರ್ಯಾಂಡಿನ ಬಂದ್ಬಿಟ್ಟು ನಿಮ್ಗೆ 6,000, 7,000, 7,500 ರೂಪಾಯಿಗೆ ಸೇಲ್ ಮಾಡ್ತಾ ಇದಾರೆ, ಆದ್ರೆ ನಮ್ಮ ಹತ್ರ ನಿಮಗೆ ಕೇವಲ 4,999 ರೂಪಾಯಿಗೆ ಮಾತ್ರ ಸರ್. ಸೊ ಯಾವ ಮಾಡೆಲ್ ತಗೊಂಡ್ರು ಅಷ್ಟೇ ಪ್ರೈಸ್? ಹೌದು ಸರ್. ಬಿಟಾಲಿ ಅಲ್ಲಿ ನೀವು ಯಾವ್ದಾದ್ರು ನೀವು ತೋರಿಸಿದ್ರೆ ಅಲ್ವಾ ನಮ್ಮ ವೀಕ್ಷಕರಿಗೆ, ಯಾವ್ದಾದ್ರು ನೀವು ತಗೊಳ್ಳಿ ಬರೇ ನಿಮ್ಗೆ 4,999 ರೂಪಾಯಿಗೆ ಮಾತ್ರ ಸಿಗುತ್ತೆ ಸರ್. ಸೊ ಇದು ಬಾಕ್ಸ್ ಕೂಡ ನೀವು ನೋಡಬಹುದು ಬಿಟಾಲಿ ಮಿಷಿನ್ದು. ಸೊ ಇದ್ರ ಮೇಲೆ ನಿಮಗೆ ಬಿಟಾಲಿ ಅಂತ ಇರುತ್ತೆ, ಸ್ಟಿಕ್ಕರ್ ಇರುತ್ತೆ, ನಿಮಗೆ ಮಿಷಿನ್ ಸೇಮ್ ಬಿಟಾಲಿ ಮಿಷಿನ್ ಸಿಗುತ್ತೆ ಸರ್. ಸೊ ಇದೆ ಸೇಮ್ ಮಿಷಿನ್ ನಮ್ಮ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲೂ ಕೂಡ ನಿಮ್ಗೆ ಸಿಗ್ತಾ ಇದೆ ಸರ್. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೇಮ್ 8 ಮೀಟರ್ ಪೈಪ್ ಬರುತ್ತೆ, ಕ್ವಾಲಿಟಿ ಆಗಿರೋದು ಗನ್ ಬರುತ್ತೆ. ಮತ್ತೆ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಇವೆರಡು ಐಟಮ್ಸ್ ನ ಬಿಟ್ಟು ನಿಮಗೆ ಬರೀ ಬೇಸಿಕ್ ಮಾಡಲ್ಗೆ ನಿಮಗೆ 8,000, 9,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಮಿಷಿನ್ ತಗೊಂಡೋಗಿ ಸ್ಟಿಕ್ಕರ್ನ ಮಾಡಿ ನಿಮಗೆ ಬೇರೆ ಮಿಷಿನ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನಾವು ಬರೇ ನಿಮಗೆ 5,999 ರೂಪಾಯಿಗೆ ಇದು 3,000 ಪ್ರಾಡಕ್ಟ್ನ ಫಾರ್ಮ್ ಕೆನ್ನು ಮತ್ತೆ ನಿಮಗೆ ಎಕ್ಸ್ಟೆನ್ಷನ್ ರಾಡನ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ನಮ್ಮ ವೀಕ್ಷಕರಿಗೆ, ನಿಮ್ಗೆ ಚಂದನವನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದವರಿಗೆ 3,000 ನಿಮ್ದು ಈ ಪ್ರಾಡಕ್ಟ್ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಅಂದ್ರೆ 3,000 ಆಫರ್ ಪ್ರಾಡಕ್ಟ್ ನಮ್ಗೆ ಕೊಡ್ತಾ ಇದೀವಿ. ಹೌದು ಸರ್, ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ನಿಮ್ಗೆ. ಸೊ ಫ್ರೀ ಆಗಿ ಕೊಡ್ತಾ ಇದೀರಾ? ಹೌದು. ಇಲ್ಲಿ ತೋರಿಸಿ ಸರ್, ನಮ್ಮ ವೀಕ್ಷಕರಿಗೆ ಆಫರ್ ಪ್ರೈಸ್ ತೋರಿಸಿ, ಏನ್ ಗ್ಯಾರಂಟಿ ವ್ಯಾರಂಟಿ ಇದೆ ತೋರಿಸಿ. ಸೊ ಹಾಗಾದ್ರೆ ಈ ಬಿಟಾಲಿ ಮತ್ತು ಹಾಟ್ ಸ್ಟಾರ್ಗೆ ಏನ್ ವೇರಿಯೇಷನ್ ಏನಿದೆ ಮೇಡಮ್? ಸರ್, ಇವೆರಡು ಮಿಷಿನ್ ನಿಮ್ಗೆ ಸೇಮ್ ಇರುತ್ತೆ, ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಿಟಾಲಿ ಅಲ್ಲಿ ಬರೇ 6 ತಿಂಗಳು ವ್ಯಾರಂಟಿ ನಿಮ್ಗೆ. ಇದರಲ್ಲಿ 6 ತಿಂಗಳು ಮಾತ್ರ ವಾರಂಟಿ? ಹೌದು ಸರ್, 6 ತಿಂಗಳು ವ್ಯಾರಂಟಿ ಸಿಗುತ್ತೆ ನಿಮ್ಗೆ. ನಮ್ಮ ಹಾಟ್ ಸ್ಟಾರ್ ಅಲ್ಲಿ ನಿಮ್ಗೆ 10 ವರ್ಷ ವಾರಂಟಿ ಸಿಗುತ್ತೆ. 10 ವರ್ಷ? ಹೌದು, ನಮ್ಮ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಮಿಷಿನ್ ನ ನೀವು ಪರ್ಚೇಸ್ ಮಾಡಿದ್ರೆ ಅದು ಬಂದ್ಬಿಟ್ಟು ನಿಮ್ಗೆ 10 ವರ್ಷ ವಾರಂಟಿ ಸಿಗುತ್ತೆ ಸರ್. ಸೊ ಅದು ಡಿಫ್ರೆನ್ಸಸ್ ಇರುತ್ತೆ ನಿಮ್ಗೆ ಇದಕ್ಕೂ ಇದಕ್ಕೂ. ಸೊ ನಿಮ್ಗೆ ಬಾಕ್ಸ್ ಕೂಡ ನಮ್ದು ಹಾಟ್ ಸ್ಟಾರ್ ತೋರಿಸ್ತೀನಿ ನೋಡಿ. ಇದು ಸೇಮ್ 130 ಬಾರ್, ನಾನು ಈಗ ಏನ್ ತೋರಿಸಿದೆ ನಿಮ್ಗೆ 10 ವರ್ಷ ವ್ಯಾರಂಟಿ ಇದು ಇದೇ ಬಾಕ್ಸ್ ಅದು. ಸೊ ಇದ್ರಲ್ಲಿ ಬಾಕ್ಸ್ ಕಂಟೆಂಟ್ ಏನ್ ಬರುತ್ತೆ ಅದು ಬಿಟ್ಟು ನಾವು 3,000 ನಿಮ್ಗೆ ಪ್ರಾಡಕ್ಟ್ ನ ನಾನು ಏನ್ ತೋರಿಸಿದೆ ಈಗ ಫಾರ್ಮ್ ಕೆನ್ ಮತ್ತೆ ನಿಮ್ಗೆ ಎಕ್ಸ್ಟೆನ್ಷನ್ ರಾಡ್ ನ ಇದು ನಾನು ಫ್ರೀ ಆಗಿ ಕೊಡ್ತಾ ಇರೋದು ಸರ್. ಸೊ ಈಗ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ನಾವು 3,000 ರೂಪಾಯಿ ಪ್ರಾಡಕ್ಟ್ ಎಕ್ಸ್ಟ್ರಾ ಸಿಗುತ್ತೆ. 3,000 ಪ್ರಾಡಕ್ಟ್ ನ ನೀವು ಫ್ರೀ ಆಗಿ ಪಡ್ಕೊಂತೀರ ಸರ್. ಅಷ್ಟೇ 10 ವರ್ಷ ಮತ್ತೆ ವಾರಂಟಿ ಕೂಡ ಇರುತ್ತೆ. ಹೌದು ಸರ್. ಸರ್, ನಾನು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ, ಇದು ಆಫರ್ ಇರೋದು ಮಾತ್ರ ನಿಮ್ಗೆ ಫೆಬ್ರವರಿ 29 ಈ ತಿಂಗಳು ಮಾತ್ರ ಸರ್. ಈ ಧಮಾಕಾ ಆಫರ್ ನ ನೀವು ಪಡ್ಕೊಳ್ಳಿ, ಸ್ಕ್ರೀನ್ಶಾಟ್ ನ ತಗೊಂಡ್ಬನ್ನಿ, ನಾವ್ ಏನಿರೋದು ಧಮಾಕಾ ಆಫರ್ ನ ನಿಮ್ಗೆ ಕೊಡ್ತೀವಿ ಸರ್. ಸರ್, 10 ವರ್ಷ ವಾರಂಟಿ ಅಂತ ಹೇಳೋದ್ ದೊಡ್ಡದಲ್ಲ, ನಮ್ಮ ಗ್ಯಾರಂಟಿ ಕಾರ್ಡ್ ಅಲ್ಲೂ ನಿಮ್ಗೆ 10 ವರ್ಷ ವಾರಂಟಿ ಕೂಡ ಮೆನ್ಷನ್ ಇರುತ್ತೆ. ವ್ಯಾರಂಟಿ ಕಾರ್ಡ್ ಕಡಿಮೆ ಇರುತ್ತೆ, ಇದರಲ್ಲಿ ಮ್ಯಾನ್ಯಲ್ ನ ನೀವು ಜಾಸ್ತಿ ನೋಡಬಹುದು ಸರ್ ಇದರಲ್ಲಿ. ಸೊ ಒಂದೊಂದು ಮಾಡೆಲ್ ನಿಮ್ಗೆ ಯಾವ ತರ ನೀವು ಫಿಟ್ಟಿಂಗ್ ಮಾಡಬಹುದು, ಯಾವ ತರ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಕನ್ನಡದಲ್ಲಿ ಮೆನ್ಷನ್ ಇರುತ್ತೆ ಸರ್. ಅಂದ್ರೆ ಕನ್ನಡದಲ್ಲೇ ನಾವು ಓದ್ಕೋಬಹುದು? ಹೌದು ಸರ್. ನಿಮ್ಗೆ ಓದಕ್ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಟ್ರೆ ಇಲ್ಲಿ ಸ್ಕ್ಯಾನರ್ ಕೂಡ ಇದೆ ನಿಮ್ಗೆ, ಇದನ್ನ ಸ್ಕ್ಯಾನ್ ಮಾಡಿ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಎಲ್ಲಾ ಪ್ರಾಡಕ್ಟ್ಸ್ ವಿಡಿಯೋನ ನಿಮ್ಗೆ ಸಿಗುತ್ತೆ ಸರ್. ಸೊ ಅದರ ಡೆಮೋ ವಿಡಿಯೋಗಳೆಲ್ಲ ಸಿಗುತ್ತೆ? ಹೌದು. ಸೊ ನಾವು ಬೇರೆಯವರು ನಿಮ್ಗೆ ಬಂದ್ಬಿಟ್ಟು 40 ಸ್ಟೋರ್ಸ್ ಇದೆ, 50 ಸ್ಟೋರ್ ಇದೆ ಅಂತ ಹೇಳ್ತಾರೆ ಸರ್, ಆದ್ರೆ ನಾವ್ ಹೇಳಲ್ಲ, ನಿಮ್ಗೆ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ 40 ಸ್ಟೋರ್ಸ್ ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ಏನಿದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ದು, ಅವರು ಅಡ್ರೆಸ್ಸು ಎಲ್ಲ ಮೆನ್ಷನ್ ಇರುತ್ತೆ. ಸೊ ನೀವು ಕಾಲೇ ಮಾಡಬೇಡಿ ಸರ್, ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಈಗ ಬೇರೆ ಕಂಪ್ನಿಯಲ್ಲಿ GST ಬಿಲ್ ನಿಮ್ಗೆ ಕೊಡಲ್ಲ ಸರ್, ನಾವು GST ಬಿಲ್ ಜೊತೆ ನಿಮ್ಗೆ ಕೊಡ್ತೀವಿ. ಮತ್ತೆ ಅಲ್ಲಿ GST ಇಲ್ಲ, ಇಲ್ಲಿ ಬನ್ನಿ, ಇಲ್ಲಿ GST ಇಲ್ಲ, ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಆದ್ರೆ ನೀವು ಎಲ್ಲಾದ್ರೂ ಹೋಗಿ ಸರ್, ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಯಾವ್ದಾದ್ರೂ ಆಫೀಸಿಗೆ ಹೋಗಿ ಯಾವ್ದಾದ್ರೂ ಬ್ರಾಂಚಿಗೆ ಹೋಗಿ ನಿಮ್ಗೆ GST ಬಿಲ್ ನೋಡಕ್ ಸಿಗುತ್ತೆ ಸರ್. ಸರ್, ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು 150 ಬಾರ್ ಅಂತ ಬರುತ್ತೆ ಸರ್. ಸೊ ಆ ಮಿಷಿನ್ಸ್ಗೂ ಈ ಮಿಷಿನ್ಸ್ಗೂ ಏನು ಡಿಫ್ರೆನ್ಸಸ್ ಇದೆ ಅಂದರೆ, ಇದರಲ್ಲಿ ನಿಮಗೆ ಪ್ರೆಷರ್ ಕಂಟ್ರೋಲ್ನ ನಾವು ಮಿಷಿನಲ್ಲೂ ಕೂಡ ಕೊಡ್ತೀವಿ, ಪ್ಲಸ್ ನಿಮಗೆ ಬಂದ್ಬಿಟ್ಟು ಗನ್ ಮುಂದೆನೂ ಕೂಡ ಇರುತ್ತೆ ಸರ್. ಸೊ ಅಂದರೆ ಪ್ರೆಷರ್ ನಾವು ಕಂಟ್ರೋಲ್ ಮಾಡ್ಬೋದು? ಹೌದು ಸರ್. ನಿಮಗೆ ಹಸುಗಳಿಗೆ ಸ್ನಾನ ಮಾಡಿಸಿದ್ರೆ ಅಂದರೆ ನೀವು ಶಾರ್ಪ್ ಆಗಿ ಇಟ್ಕೊಂಡು ಪ್ರೆಷರ್ ಫುಲ್ ಇಟ್ಕೊಂಡು ಸ್ನಾನ ಮಾಡ್ಸೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನೀವು ಇದರಲ್ಲಿ ಪ್ರೆಷರ್ನ ಕಡಿಮೆ ಮಾಡಿಕೊಂಡ್ರೆ ಹಸುಗಳಿಗೆ ಆರಾಮಾಗಿ ಸ್ನಾನ ಮಾಡಿಸ್ಬೋದು ನೀವು. ಸೊ ಇಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಗನ್ನಲ್ಲೂ ಮಾಡ್ಬೋದು. ಗನ್ನಲ್ಲೂ ನಿಮಗೆ ನಾಜಲ್ ಚೇಂಜಿಂಗ್ ಇರುತ್ತೆ, ಇದರಲ್ಲೂ ನೀವು ಕೂಡ ಪ್ರೆಷರ್ನ ಮಾಡ್ಕೊಬೋದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ 150 ಬಾರ್ ಅಲ್ಲಿ ನಿಮಗೆ ಬ್ರಾಸ್ ಚೇಂಬರ್ನ ನೋಡೋಕೆ
ಸಿಗುತ್ತೆ ಸರ್. ಮತ್ತೆ ಕ್ವಾಲಿಟಿ ಇರುತ್ತೆ ಸರ್ ನಿಮ್ಗೆ, ಬ್ರಾಸ್ ಚೇಂಬರ್ ಅಂದ್ರೆ ನಿಮ್ಗೆ ಕ್ವಾಲಿಟಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಫಾರ್ಮ್ ಕೇನ್ ಎಲ್ಲ ಬಿಟ್ಟು ಜಸ್ಟ್ ಇಷ್ಟು ಐಟಮ್ ಗೆ ನಿಮ್ಗೆ 9,000-10,000 ಸೇಲ್ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಕಂಪ್ನಿಯಲ್ಲಿ ನಿಮ್ಗೆ ವಿತ್ ಫಾರ್ಮ್ ಕೇನು, ವಿತ್ ಫಾರ್ಮ್ ಕೇನ್ ಬಂದ್ಬಿಟ್ಟು ನಿಮ್ಗೆ 8,999 ರೂಪಾಯಿಗೆ ಮಾತ್ರ ಸರ್. ಸೊ ಕೇವಲ 9,000 ನಮಗೆ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ 8,999 ರೂಪಾಯಿಗೆ ವಿತ್ ಫಾರ್ಮ್ ಕೇನು. 150 bar ಬಂದ್ಬಿಡುತ್ತೆ ನಿಮ್ಗೆ, 2.7 HP ಮೋಟರ್ ಬರುತ್ತೆ ನಿಮ್ಗೆ, 2,300 watts ಇರುತ್ತೆ ಸರ್. ಸರ್ ಇದು 150 bar ಅಲ್ಲಿ ನಿಮ್ಗೆ ಬರೀ ಹಾಟ್ ಸ್ಟಾರ್ ಅಲ್ಲ ಸರ್, ನಿಮ್ಗೆ ಬಿಟಾಲಿ ಅಲ್ಲೂ ಕೂಡ ನಿಮ್ಗೆ ನೋಡಕ್ ಸಿಗುತ್ತೆ ಸರ್. ಸೊ ಬಿಟಾಲಿ ಅಲ್ಲೂ ಇದೆ? ಹೌದು ಸರ್, ಬಿಟಾಲಿ ಅಲ್ಲೂ ಇದೆ, ಇದು ಇದೆ ನಿಮ್ಗೆ 150 bar ಇದು ಬರುತ್ತೆ ಸರ್. ಸೊ ಪ್ರೈಸ್ ಹೇಗಿರುತ್ತೆ ಮೇಡಮ್? ಸರ್ ಪ್ರೈಸಸ್ ಸೇಮ್ ಇರುತ್ತೆ ನಿಮ್ಗೆ. ನಾನ್ ಹೇಳ್ದಂಗೆ ನಿಮ್ಗೆ ಬಿಟಾಲಿ ಮತ್ತೆ ಹಾಟ್ ಸ್ಟಾರ್ ಅಲ್ಲಿ, ಬಿಟಾಲಿ ಬಂದ್ಬಿಟ್ಟು ನಿಮ್ಗೆ 6 ವಾರಂಟಿ ಇರುತ್ತೆ, ನಮ್ಮ ಹಾಟ್ ಸ್ಟಾರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 10 ವಾರಂಟಿ ಇರುತ್ತೆ ಸರ್. ಸೊ ಹಾಗೆ? ಹೌದು ಸರ್, ಪ್ರೈಸಸ್ ಸೇಮ್ ಇರುತ್ತೆ ನಿಮ್ಗೆ, ಬರೀ ನಿಮ್ಗೆ ಗ್ಯಾರಂಟಿ ವಾರಂಟಿನ ಚೇಂಜಸ್ ಇರುತ್ತೆ ಸರ್. ಸೊ ನೆಕ್ಸ್ಟ್ ಮಾಡೆಲ್ ನಾನು ಸೆಮಿ ಕಮರ್ಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಕರ್ನಾಟಕದಲ್ಲೇ ನಿಮ್ಗೆ ಈ ಮಾಡೆಲ್ ನ ಎಲ್ಲೂ ನೋಡೋಕ್ಕೂ ಸಿಗಲ್ಲ ಸರ್. ನೋಡ್ಬೋದು ಸರ್, ಸೆಮಿ ಕಮರ್ಷಿಯಲ್ ಇದು ಟ್ರಾಲಿ ಮಾಡೆಲ್ ಇರುತ್ತೆ ಸರ್ ನಿಮ್ಗೆ. ಇದು ಬಂದ್ಬಿಟ್ಟು HS 155 bar, ಇದು ಬಂದ್ಬಿಟ್ಟು 2.7 HP ಇರುತ್ತೆ, 2,800 watts ಇರುತ್ತೆ ಸರ್ ಇದು. ಸೊ ಇದರಲ್ಲೂ ನಿಮ್ಗೆ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ, ಅದ್ರಲ್ಲಿ ನಾನು ಡೊಮೆಸ್ಟಿಕ್ ಅಲ್ಲಿ ಪ್ರೆಷರ್ ಕಂಟ್ರೋಲ್ ತೋರಿಸಿದೆ, ಸೆಮಿ ಕಮರ್ಷಿಯಲ್ ಅಲ್ಲೂ ಕೂಡ ನಿಮ್ಗೆ ಪ್ರೆಷರ್ ಕಂಟ್ರೋಲ್ ಇರುತ್ತೆ. ಸೊ ಇದು ನೀವು ಒಂದು 2-3 ಇದೆ, ಒಂದು ಕೊಟ್ಟಿಗೆ ಇದೆ, ಒಂದು 4-wheeler ಇದೆ ಅಂದ್ರೆ ನೀವು ಆರಾಮಾಗಿ ಇದನ್ನ ವಾಶ್ ಮಾಡ್ಕೊಬಹುದು ಸರ್. ಇದ್ರಲ್ಲಿ ಬಂದ್ಬಿಟ್ಟು ಆ ತರ ಫ್ಯಾಮಿಲಿಗೆ ಇದು ಒಳ್ಳೆ ಸೆಟ್ ಆಗುತ್ತೆ. ಹೌದು ಸರ್, ಒಂದು ದೊಡ್ಡದು ಇನೋವಾ ಕಾರ್ ಇದೆ, ಸ್ಕಾರ್ಪಿಯೋ ಇದೆ ಅಂದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 10 meter ಹೌಸ್ ಪೈಪ್ ಬರುತ್ತೆ ಸರ್. ಅಂದ್ರೆ 10 meter 10 meter ಹೌಸ್ ಪೈಪ್ ಬರುತ್ತೆ. ಸೊ ಕ್ವಾಲಿಟಿ ಆಗಿರೋದು ನಿಮ್ಗೆ ಗನ್ ಸಿಗುತ್ತೆ, ಪ್ಲಸ್ ಇದ್ರಲ್ಲಿ ನಿಮ್ಗೆ ಕಾಂಬೋ ಸೆಟ್ಟು, ಎಕ್ಸ್ಟೆನ್ಷನ್ ರಾಡ್ ಮತ್ತೆ ನಿಮ್ಗೆ ಫಾರ್ಮ್ ಕೆನ್ನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ಬಿಡುತ್ತೆ ಸರ್. ಸೊ ಈ ಎರಡು ಪ್ರಾಡಕ್ಟ್ ಕೂಡ ನಮ್ಗೆ ಫ್ರೀ ಸಿಗುತ್ತೆ, ಇದು ಟೋಟಲ್ ಆಗಿ ನಿಮ್ಗೆ ಸಿಗ್ಬಿಡುತ್ತೆ ಬಾಕ್ಸ್ ಕಂಟೆಂಟ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಕೇವಲ 14,499 ರೂಪಾಯಿಗೆ ಮಾತ್ರ ಸರ್. ಸರ್ ಈ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಕಂಪ್ನಿಯಲ್ಲಿ ಬಿಟ್ಟು ನಿಮ್ಗೆ ಈ ಮಾಡೆಲ್ ಎಲ್ಲೂ ಸಿಗಲ್ಲ ಸರ್. ನಾನು ಹೇಳ್ದೆ ಅವಾಗಲೂ ನಾನು ಚಾಲೆಂಜ್ ಮಾಡಿದೆ, ಇವಾಗಲೂ ನಾನು ಚಾಲೆಂಜ್ ಮಾಡ್ತೀನಿ, ಈ ಮಾಡೆಲ್ ನಿಮ್ಗೆ ಎಲ್ಲಾದರೂ ಸಿಗಿದ್ರೆ ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು ತೊಗೊಂಬಂದು ತೋರಿಸಿ ಅಂತ ನಾನು ಚಾಲೆಂಜ್ ಆಗಿ ಅವಾಗಲೂ ಹೇಳ್ದೆ ನಿಮಗೆ ವೀಕ್ಷಕರಿಗೆ. ಸೊ ಈ ಮಾಡೆಲ್ ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ಮಾತ್ರ ಸರ್. ಅಂದ್ರೆ ಈ ಮಾಡೆಲ್ ಈ ಪ್ರೈಸ್ ಅಲ್ಲಿ ಸಿಗೋದು ಎಲ್ಲೂ ಸಿಗಲ್ಲ? ಎಲ್ಲೂ ಸಿಗಲ್ಲ ಸರ್, ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಲ್ಲಿ ಮಾತ್ರ. ಸೊ ಇದನ್ನ ಬೇರೆ ಕಡೆ ನಿಮ್ಗೆ ಎಲ್ಲಾದ್ರೂ ಸಿಗ್ತಾ ಇದೆ ಅಂದ್ರೆ ಅದ್ರ ಪ್ರೈಸಸ್ ನಿಮ್ಗೆ ಬಂದ್ಬಿಟ್ಟು 20,000-23,000 ಆ ತರ ಇದೆ ಸರ್. ಸೊ ನಮ್ಮ ಹತ್ರ ನಿಮ್ಗೆ ಕೇವಲ 14,499 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಸರ್. ಮತ್ತೆ ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಫೈಬರ್ ಬಾಡಿ ಬರುತ್ತೆ, ನಮ್ಮ ಹತ್ರ ನಿಮ್ಗೆ ಮೋನೋಪಾಲಿ ಬಾಡಿ ಬರುತ್ತೆ ಸರ್. ಇದನ್ನ ಎತ್ತಿ ನೋಡ್ಬೋದು ನೀವು ಯಾವ ತರ ವೇಟ್ಲೆಸ್ ಇದೆ ಅಂತ ಸರ್. ಇದು ನೋಡಿ, ಸ್ಟೀಲ್ ಬಾಡಿ ಬರುತ್ತೆ ನಮ್ಮ ಹತ್ರ, ನಿಮಗೆ ಬೇರೆ ಕಡೆ ಫೈಬರ್ ಬಾಡಿ ಸಿಗುತ್ತೆ, ನಮ್ಮ ಹತ್ರ ನಿಮಗೆ ಸ್ಟೀಲ್ ಬಾಡಿ ನೋಡಕ್ಕೆ ಸಿಗುತ್ತೆ. ಸೊ ಇದು ಕ್ವಾಲಿಟಿ ಹೆಂಗಿದೆ ನಮ್ಮ ವೀಕ್ಷಕರಿಗೆ ನೀವೇ ಫೀಲ್ ಮಾಡಿ ಹೇಳಿ ಸರ್. ಓಕೆ ಓಕೆ, ಸೂಪರ್ ಆಗಿದೆ, ನೋಡಿದ್ನಲ್ಲ. ಇದು ಆಮೇಲೆ ಬೇಕಾದರೆ ನಾವು ಟ್ರೈಲರ್ ನೋಡೋಣ. ಹೌದು ಸರ್. ಸೊ ಇದು ಯೂಸೇಜ್ ಬಂದ್ಬಿಟ್ಟು ನಿಮ್ಗೆ 1-1.5 ಗಂಟೆಯಿಂದ ಜಾಸ್ತಿ ನೀವು ರಫ್ ಯೂಸ್ ಮಾಡಬಹುದು ಸರ್. ಅಂದ್ರೆ 1.5 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಓಡಿಸಿ ಸರ್, ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ಬಂದ್ಬಿಟ್ಟು ಒಂದು ಚಿಕ್ಕದು ಸರ್ವಿಸ್ ಸೆಂಟರ್ ಇದೆ, 2-wheeler ಇಲ್ಲ ಗ್ಯಾರೇಜಸ್ ಇದೆ, ಕೊಟ್ಟಿಗೆ ಇದೆ ದೊಡ್ಡದು, ಅಂದ್ರೆ ನೀವು ಆರಾಮಾಗಿ ಈ ಮಿಷಿನ್ನ ತಗೊಂಡೋಗಿ ಯೂಸ್ ಮಾಡಬಹುದು ಸರ್. ಸೊ ನಾನು ಇಷ್ಟು ಮಾಡೆಲ್ಸ್ ನ ನಿಮ್ಗೆ ತೋರಿಸೆ, ಇಷ್ಟು ಮಾಡೆಲ್ಸ್ ಅಲ್ಲಿ ನಮ್ಮ ರನ್ನಿಂಗ್ ಮಾಡೆಲ್ ಇರೋದೇ ನಿಮ್ಗೆ 155 bar ಸರ್. ಅಂದ್ರೆ ಹೆಚ್ಚು ಸೇಲ್ ಆಗೋದು ಇದೆ ಪ್ರಾಡಕ್ಟ್ ಸರ್. ಸರ್ ಡೊಮೆಸ್ಟಿಕ್ ತೋರಿಸ್ದೆ, ಸೆಮಿ ಕಮರ್ಷಿಯಲ್ ತೋರಿಸ್ದೆ, ಇದು ಬಂದ್ಬಿಟ್ಟು ನಿಮ್ಗೆ ಕಮರ್ಷಿಯಲ್ ಅಲ್ಲಿ ಬರುತ್ತೆ ಸರ್. ಇದು ಕಮರ್ಷಿಯಲ್? ಹೌದು, ಇದು 160 bar 170 bar ಅಂತ ನಿಮಗೆ ಬರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 2 models ಇದೆ ಸರ್. ಸ್ಟೀಲ್ ಬಾಡಿ ಅಲ್ಲಿ ಒಂದು ಸಿಗುತ್ತೆ ನಿಮ್ಗೆ, ಫೈಬರ್ ಬಾಡಿ ಅಲ್ಲಿ ಒಂದು ನೋಡಕ್ ಸಿಗುತ್ತೆ. ಸೊ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು 32,000-35,000 ನಿಮ್ಗೆ ಸೇಲ್ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ನಿಮ್ಗೆ ಬರೀ 28,500 ರೂಪಾಯಿಗೆ ನಿಮ್ಗೆ ಸಿಗುತ್ತೆ ಸರ್. ಸೊ 28,500 ರೂಪಾಯಿ 28,500 ರೂಪಾಯಿಗೆ ಮಾತ್ರ ಸರ್. ಸೊ ಇದರಲ್ಲಿ ಯಾವೆಲ್ಲ ಯೂಸಸ್ ಇದಾರೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ನಿಮ್ಗೆ ಟ್ರ್ಯಾಕ್ಟರ್ ಇದೆಯಾ, JCP ಇದೆಯಾ, ಇಲ್ಲ 5-6 wheelers ಇದೆಯಾ ನಿಮ್ಮ ಹತ್ರ, ಸೊ ಅದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡಬಹುದು ಸರ್. ಸೊ ಇದರಲ್ಲಿ ಏನಾದ್ರೂ ನಮಗೆ ಡಿಸ್ಕೌಂಟ್ ಕೊಡಕ್ಕಾಗುತ್ತಾ ಸರ್? ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನನ್ಗೆ ಅಂತ ನೀವು ಕೇಳ್ಕೊಂಬಂದ್ರೆ ಡಿಸ್ಕೌಂಟ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ಸರ್. ಅಂದ್ರೆ ನಿಮ್ ಫೋಟೋ ತಗೊಂಡ್ಬರ್ಬೇಕು? ಹೌದು ಸರ್, ನನ್ನ ಫೋಟೋ ತಗೊಂಡ್ಬನ್ನಿ, ನನ್ನ ಹೆಸರು ನೇಹಾ ಅಂತ. ಸೊ ನನ್ನ ಹೆಸರು ಕೇಳ್ಕೊಂಡು ನನ್ನ ಫೋಟೋಸ್ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ನಾನು ನೆಗೋಸಿಯೇಷನ್ ನಿಮ್ಗೆ ಪ್ರೈಸ್ ನ ಮಾಡ್ಕೊಡ್ತೀನಿ ಸರ್. ಓ ಸೂಪರ್ ಮೇಡಮ್. ಹಾಗಾದ್ರೆ
ಸರ್, ಇದರಲ್ಲಿ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನಿಮ್ಗೆ 10 meter ಕ್ವಾಲಿಟಿ ಆಗಿರೋದು ಪೈಪ್ ನ ನಿಮ್ಗೆ ನೋಡಕ್ ಸಿಗುತ್ತೆ. ಮತ್ತೆ ಇನ್ಲೆಟ್ ಪೈಪ್, ಫುಟ್ಬಾಲ್, ಇದು 4 jets ನ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. 4 jets ಕೂಡ ಬರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಇದು ಪ್ರೆಷರ್ ಕಂಟ್ರೋಲ್ ಕೂಡ ಇರುತ್ತೆ. ಸೊ ಈ ಜೆಟ್ಸ್ ಇಂದ ಏನ್ ಉಪಯೋಗ ಆಗುತ್ತೆ ಸರ್? ಜೆಟ್ಸ್ ಅಲ್ಲಿ ನಿಮ್ಗೆ ಕಮರ್ಷಿಯಲ್ ಅಲ್ಲಿ ಸರ್ವಿಸ್ ಸೆಂಟರ್ ಗೆಲ್ಲ ತಗೊಂಡ್ ಹೋಗ್ತಾರೆ. ಸೊ ಅದು ಪದೇ ಪದೇ ನಾಜಲ್ ನ ಚೇಂಜ್ ಮಾಡಕ್ ಆಗಲ್ಲ ನಿಮ್ಗೆ ಗನ್ ಮುಂದೆ. ಸೊ ಇದು 4 jets ನ ನಾವು ಕೊಟ್ಟಿರ್ತೀವಿ. ಇದು 0 degree ನಿಮ್ಗೆ ಹಿಡಿದು 45 degree ವರೆಗೂ ನಿಮ್ಗೆ ಇರುತ್ತೆ ಇದರಲ್ಲಿ. ಸೊ ಯಾವ ಜೆಟ್ ನ ನಿಮ್ಗೆ ಬೇಕು ಜಸ್ಟ್ ನೀವು ಕನೆಕ್ಟ್ ನ ಮಾಡ್ಕೊಬಹುದು. ಓಕೆ, ಸೊ ಇದರಲ್ಲಿ ಬಂದ್ಬಿಟ್ಟು 10 meter ಪೈಪ್ ಸಿಗುತ್ತೆ. 10 meter ಹೌಸ್ ಪೈಪ್ ಬರುತ್ತೆ ಸರ್. ಸರ್, ಕಮರ್ಷಿಯಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 180 bar, 190 bar, 220 bar ಇದೆಲ್ಲ ನಿಮ್ಗೆ ಬಂದ್ಬಿಟ್ಟು ಸಿಂಗಲ್ ಫೇಸ್ ಅಲ್ಲಿ ಬರುತ್ತೆ ಸರ್. ಸೊ ಇದೆಲ್ಲ ನಿಮ್ಗೆ ಸಿಂಗಲ್ ಫೇಸ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 180 bar, ನಿಮ್ಗೆ 190 bar, 180 ಮತ್ತೆ 190 bar ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ 45,000-47,000 ನಿಮ್ಗೆ ಸೇಲ್ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ನಿಮ್ಗೆ 180 bar ಮತ್ತೆ 190 bar ನಮ್ಮ ವೀಕ್ಷಕರಿಗೆ ತೋರಿಸಿ ಬರೇ ಬಂದ್ಬಿಟ್ಟು ನಿಮ್ಗೆ 39,999 rupees ಮಾತ್ರ ನಿಮ್ಗೆ ಸಿಗುತ್ತೆ ಸರ್. ಅದನ್ನು ನೀವು ಏನಾದ್ರು ನಮ್ಮನ್ನ ಸ್ಕ್ರೀನ್ ಶಾಟ್ ತಗೊಂಡು ನಮ್ಮ ಚಾನಲ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಾನು ಇನ್ನೂ ಏನಿರೋದು ಡಿಸ್ಕೌಂಟ್ ಮಾಡಿ ನನ್ನ ಕಡೆಯಿಂದ ನಾನು ಕೊಡ್ತೀನಿ ಸರ್ ನಿಮ್ಗೆ. ಸರ್, ಇದು ಬಂದ್ಬಿಟ್ಟು ನಿಮ್ಗೆ 240 bar ಬರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 4.5 HP ಪ್ಯೂರ್ ಕಾಪರ್ ವೈಂಡಿಂಗ್ ಮೋಟರ್ನ ನಿಮ್ಗೆ ನೋಡಕ್ ಸಿಗುತ್ತೆ ಸರ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ದೊಡ್ಡದು ಒಂದು 10 wheelers ಇದೆ, ಇಲ್ಲ ನೀವು 10 wheelers ಸರ್ವಿಸ್ ಸೆಂಟರ್ ಇದೆ, ಒಂದು 20-50 ಹಸುಗಳಿದೆ, ಕೊಟ್ಟಿಗೆ ಇದೆ ಅಂದ್ರೆ ನೀವು ಆರಾಮಾಗಿ ಇದ್ರಲ್ಲಿ ವಾಶ್ ಮಾಡ್ಕೊಬಹುದು ಸರ್. ಇದನ್ನು ನಿಮ್ಗೆ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು 10 meter ನಿಮ್ಗೆ ಕ್ವಾಲಿಟಿ ಆಗಿರೋದು ಪೈಪ್ ಸಿಗುತ್ತೆ. ಮತ್ತೆ ನಿಮ್ಗೆ 4 ನಾಜಲ್ಸ್ ಸಿಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಪ್ರೆಷರ್ ಕಂಟ್ರೋಲ್ ಇರುತ್ತೆ. ಮತ್ತೆ ನಿಮಗೆ ಲಾಂಗ್ ಗನ್ನು, ಫಾರ್ಮ್ ಕ್ಯಾನ್, ಬಾಕ್ಸ್ ಕಂಟೆಂಟ್ ಏನಿರುತ್ತೆ ನಿಮ್ಗೆ ಎಲ್ಲ ಸಿಗುತ್ತೆ ಸರ್. ಸರ್, ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ಅಲ್ಲಿ ನಿಮಗೆ 65,000-67,000 ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸೇಲ್ ಕಂಪ್ನಿಯಲ್ಲಿ ನಿಮಗೆ ಬರೇ 45,000 ನಿಮಗೆ ಈ ಮಾಡೆಲ್ನ ಸಿಗ್ತಾ ಇದೆ ಸರ್. ಅಂದ್ರೆ 45,000 ಸಿಗುತ್ತೆ. ಹೌದು ಸರ್, ಇದಕ್ಕಿಂತ ಜಾಸ್ತಿ ನಿಮಗೆ ಕಮರ್ಷಿಯಲ್ ನೀವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಸರ್. ಕಮರ್ಷಿಯಲ್ ಅಲ್ಲಿ ಲಾಸ್ಟ್ ಮಾಡೆಲ್ ಸಿಂಗಲ್ ಫೇಸ್ ಅಲ್ಲಿ ಇದು ಒಂದೇ ಬರೋದು ಸರ್. 230 bar ಬರುತ್ತೆ ನಿಮಗೆ. ಇದಕ್ಕೂ ನಿಮಗೆ 10 years ವಾರಂಟಿ ಇರುತ್ತೆ. ಇದರಲ್ಲೂ ಸೇಮ್ ನಿಮಗೆ ಪ್ರೆಷರ್ ಕಂಟ್ರೋಲ್ ಇರುತ್ತೆ, ಜೆಟ್ಸ್ ಇರುತ್ತೆ. ಸೊ ಇದೂ ನಿಮಗೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು 60,000-70,000 ಆ ಥರ ಇದೆ ನಿಮಗೆ. ಸೊ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಂದ್ಬಿಟ್ಟು ನಿಮಗೆ 55,000 ಮಾತ್ರ ಇದು ಸಿಗುತ್ತೆ ಸರ್. ಇದು 3-phase ಮಿಷಿನ್ ಸರ್. ಇದನ್ನು ನೀವು ಸರ್ವಿಸ್ ಸೆಂಟರಿಗೆ, ಫ್ಯಾಕ್ಟ್ರೀಸಿಗೆ, ಕೊಟ್ಟಿಗೆಗೆ, ಹಸುಗೆ ಎಲ್ಲದಕ್ಕೂ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸರ್. ಸೊ ಈಗೆಲ್ಲ ನೋಡಿದ್ದೆಲ್ಲ ಕರೆಂಟ್ ಅಲ್ಲಿ ಓಡೋಂತ. ಹೌದು ಸರ್, ಈಗ ನೀವ್ ಏನ್ ನೋಡಿದ್ರಿ, ಸಿಂಗಲ್ ಫೇಸ್, 3-phase ಇದೆಲ್ಲ ನಿಮ್ಗೆ ಕರೆಂಟ್ ಅಲ್ಲಿ ಓಡೋದು ಸರ್. ಇದು ಕರೆಂಟ್ ಇಂದ ಬಿಟ್ಟು ನಿಮ್ಗೆ 2 models ನಮ್ಮ ಹತ್ರ ಪೆಟ್ರೋಲ್ ಇಂದು ಇದೆ ಸರ್, ನಿಮ್ಗೆ ಅವೈಲೇಬಲ್ ಇದೆ. ಅಂದ್ರೆ ಪೆಟ್ರೋಲ್ ಅಲ್ಲೂ ಓಡಿಸಬಹುದು. ಹೌದು ಸರ್, ಈಗ ನಿಮ್ಗೆ ಅಗ್ರಿಕಲ್ಚರ್ ಪರ್ಪಸ್ ಗೆ, ಔಷಧಿ ಹೊಡಿಬೇಕು ಗಿಡಗಳಿಗೆ ಅಂದ್ರೆ ನಿಮ್ಗೆ ಪೆಟ್ರೋಲ್ ಇಂದ ಬೇಕೇ ಬೇಕು, ಅಲ್ಲಿ ಕರೆಂಟ್ ಕನ್ಸಂಪ್ಷನ್ ನಿಮ್ಗೆ ಇರಲ್ಲ. ಸೊ ಅದ್ರಲ್ಲಿ ನಿಮ್ಗೆ ಪೆಟ್ರೋಲ್ ಕೂಡ ನಿಮ್ಗೆ ನೋಡಕ್ ಸಿಗುತ್ತೆ ಸರ್. ಇದರಲ್ಲೂ ನಿಮ್ಗೆ ಬಾಕ್ಸ್ ಕಂಟೆಂಟ್ ಪೂರ್ತಿ ಬರುತ್ತೆ. 10 meters ಪೈಪ್, ಜೆಟ್ಸ್, ಅದೇನಿರುತ್ತೆ ಪೂರ್ತಿ ನಿಮ್ಗೆ ಬಾಕ್ಸ್ ಕಂಟೆಂಟ್ ಬರುತ್ತೆ. ಇದು ನಿಮ್ಗೆ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಸ್ ಇರುತ್ತೆ, ಅದನ್ನ ಕಾಲ್ ಮಾಡಿ ನೀವು ಡೀಟೇಲ್ಸ್ ನ ತಿಳ್ಕೊಬಹುದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಕಮರ್ಷಿಯಲ್ ನಿಮ್ಗೆ ಆಟೋ ಕಟ್ ಆಫ್ ನಾನು ತೋರಿಸಿದೆ. ಸೊ ನಿಮ್ಗೆ ಮ್ಯಾನ್ಯಲ್ ಮತ್ತೆ ಆಟೋ ಕಟ್ ಆಫ್ ರಫ್ ಅಂಡ್ ಟಫ್ ಯೂಸ್ ಮಾಡೋಕೆ ಕಮರ್ಷಿಯಲ್ ಗೆ ಸರ್ವಿಸ್ ಸೆಂಟರ್ ಬೇಕಂದ್ರೆ ಈ ಮಿಷಿನ್ ನಿಮ್ಗೆ ನೋಡಕ್ ಸಿಗುತ್ತೆ ಸರ್. ಇದ್ರ ಹೆಸರು ಬಂದ್ಬಿಟ್ಟು ದೇಸಿ ಜುಗಾಡ್ ಅಂತ. ಸೊ ಇದ್ ಪ್ರೈಸ್ ನೀವು ಡೀಟೇಲ್ಸ್ ಅಲ್ಲಿ ನಾನು ಕೇಳ್ಕೊಬಹುದು. ನಾನು ಎಲ್ಲಾ ಮಾಡೆಲ್ಸ್ ವಿಡಿಯೋ ತೋರ್ಸಕ್ ಹೋದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ, ನಮ್ಮ ವೀಕ್ಷಕರನ್ನು ನೋಡಲ್ಲ. ಸೊ ಅದಕ್ಕೋಸ್ಕರ 1-2 ಮಾಡೆಲ್ಸ್ ನಾನು ಏನಿದೆ ನಾನು ಡೆಮೋನ ನಿಮ್ಗೆ ತೋರಿಸ್ಕೊಡ್ತೀನಿ. ಫಿಟ್ಟಿಂಗ್ಸ್ ಜೊತೆ, ಡೆಮೋನ್ಸ್ಟ್ರೇಷನ್ ಜೊತೆ, ಪ್ರೆಷರ್ ಯಾವ ತರ ಇರುತ್ತೆ ನಾನು ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸರ್, ಎಲ್ಲ ಒಳಗಡೆ ನಾನು ಮಾಡೆಲ್ಸ್ ನ ನಿಮ್ಗೆ ಹೇಳ್ಬಿಟ್ಟೆ, ಈಗ ಡೊಮೆಸ್ಟಿಕ್ ಇಂದ ಸೆಮಿ ಕಮರ್ಷಿಯಲ್, ಕಮರ್ಷಿಯಲ್ ಎಲ್ಲ. ಸೊ ಈಗ ಬೇರೆಯವ್ರ ತರ ನಾವು ಕಿರ್ಚೋದು ಬೇಡ, ಕುಯ್ಯೋದು ಬೇಡ, ಕೆರಿಯೋದು ಬೇಡ. ಸೊ ಈಗ ಡೈರೆಕ್ಟ್ ಆಗಿ ನಾವು ಬಂದ್ಬಿಟ್ಟು ಡೆಮೋನ್ಸ್ಟ್ರೇಷನ್ ನ ನೋಡೋಣ. ಸೊ ಡೆಮೋನ್ಸ್ಟ್ರೇಷನ್ ಗೆ ಎಲ್ಲ ಸೆಟಪ್ ನ ರೆಡಿ ಆಗಿದೆ. ಸೊ ಎಲ್ಲ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಫಿಟ್ಟಿಂಗ್ಸ್ ನ ಗೊತ್ತಿದೆ, ಆದ್ರೂ ಹೊಸ ವೀಕ್ಷಕರು ಇರ್ತಾರೆ ನಮ್ದು. ಸೊ ಅವ್ರಿಗೋಸ್ಕರ ನಾನು ಫಿಟ್ಟಿಂಗ್ ನ ತೋರಿಸ್ತೀನಿ. ಸೊ ಬನ್ನಿ ಸರ್, ಫಿಟ್ಟಿಂಗ್ ನ ತೋರಿಸ್ಬಿಡೋಣ. ಸರ್ ನೋಡಿ, ಇದು ಮಿಷಿನ್ನು, ಇದು ಜಸ್ಟ್ ಫಿಲ್ಟರ್ ಇರುತ್ತೆ ನಿಮ್ಗೆ, ಜಸ್ಟ್ ಥ್ರೆಡ್ಡಿಂಗ್ ಇರುತ್ತೆ ಸರ್. ಈ ಥ್ರೆಡ್ಡಿಂಗ್ ನ ನೀವು ಈ ತರ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಫಿಲ್ಟರ್ ನ ಫಿಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಕನೆಕ್ಟರ್ ಇರುತ್ತೆ. ಸೊ ಕನೆಕ್ಟರ್ ನ ನೀವು ಜಸ್ಟ್ ಇದಕ್ಕೆ ಸಿಲಿಂಡರ್ ಲಾಕಿಂಗ್ ತರ ಇರುತ್ತೆ, ಓಪನ್ ಮಾಡ್ಬಿಟ್ಟು ಇದನ್ನ ಲಾಕ್ ಮಾಡ್ಕೊಳ್ಳಿ. ಸೊ ಇದು ಔಟ್ಲೆಟ್ ಪೈಪ್, ನಿಮಗೆ ಏನಿರುತ್ತೆ, 2 sides ನಿಮ್ಗೆ ಸೇಮ್ ಕನೆಕ್ಷನ್ ಇರುತ್ತೆ. ಸೊ ನೀವು ಯಾವ್ದಾದ್ರು ಪೈಪ್ ಗೆ ಕೊಡ್ಬೋದು, ಸಾರಿ ಗನ್ನು ಕೊಡ್ಬೋದು, ಯಾವ್ದಾದ್ರು ನೀವು ಮಿಷಿನ್ ಕೊಡ್ಬೋದು. ಸೊ ಇದು ಫಿಟ್ಟಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದನ್ನ ಬಂದ್ಬಿಟ್ಟು ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ, ಪ್ರೆಸ್ ಮಾಡ್ಬಿಟ್ಟು ಇದು ಥ್ರೆಡ್ಡಿಂಗ್ ನ ನೀವು ಹ್ಯಾಂಡ್ ಟೈಟ್ ಮಾಡಿ, ಸ್ಪಾನರ್ ಟೈಟ್ ತಗೊಂಡು ಏನು ಸ್ಪಾನರ್ ಟೈಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಹ್ಯಾಂಡ್ ಟೈಟ್ ಮಾಡಿ. ಸೊ ಇನ್ನೊಂದು ಸೈಡ್ ನಾನು ಗನ್ನಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಬಂದು ವಾಟರ್ ಗೆ ಕನೆಕ್ಷನ್, ಇದು ಇನ್ಲೆಟ್. ವಾಟರ್ ಗೆ, ಹೌದು. ಇದು ನೀವು ಬೇಕಾದ್ರೆ ಬಗೀಟು, ಡ್ರಮ್, ಸಂಪು ಇಲ್ಲ ನಲ್ಲಿ ಕನೆಕ್ಷನ್ ಕೊಡ್ತೀರಾ ಅನ್ನೋ ಈ ಪೈಪ್ ಅಲ್ಲಿ ನೀವು ಕೊಡ್ಕೊಬಹುದು. ಸೊ ಇದು ಔಟ್ಲೆಟ್ ಪೈಪ್. ಸೊ ಇದು ಬಂದು ಔಟ್ಲೆಟ್, ಹೌದು.
ಸರ್ ಇದು ನಾರ್ಮಲ್ 5 ಆಂಪ್ಸ್ ಕನೆಕ್ಟ್ ಇರುತ್ತೆ ಸರ್, ನಿಮಗೆ 5 ಆಂಪ್ಸ್ ಪ್ಲಗ್ ಇರುತ್ತೆ, ನಿಮಗೆ ನಾರ್ಮಲ್ ಕರೆಂಟ್ ಅಲ್ಲೇ ನೀವು ಯೂಸ್ ಮಾಡ್ಕೊಬಹುದು. ಅಂದ್ರೆ ಮನೆ ಕರೆಂಟ್ ಅಲ್ಲೇ? ಹೌದು ಸರ್, ನಾರ್ಮಲ್ ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡ್ಕೊಬಹುದು. ಸೊ ಬಕೆಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಸ್ಮಾಲ್ ಬಕೆಟ್ ಯಾವ ಬಕೆಟ್ ಅಲ್ಲೂ? ಹೌದು ಸರ್, ನಾರ್ಮಲ್ ನಿಮಗೆ ಒಂದು 6-8 ಲೀಟರ್ಸ್ ನಿಮಗೆ ಔಟ್ಪುಟ್ ಆಗುತ್ತೆ ಒಂದು ಮಿನಿಟಿಗೆ. ಜಾಸ್ತಿ ಏನು ನಿಮಗೆ ನೀರು ವೇಸ್ಟ್ ಆಗಲ್ಲ, ಕರೆಂಟು ವೇಸ್ಟ್ ಆಗಲ್ಲ, ಏನಾಗಲ್ಲ ನಿಮಗೆ. ಸೊ ಇದು ಬಂದ್ಬಿಟ್ಟು ನಾನು 131 ಏನು ನಿಮಗೆ ಒಳಗಡೆ ತೋರಿಸ್ತೇನೆ ನಾನು ಡಿಸ್ಪ್ಲೇ ಅಲ್ಲಿ, ಅದೇ ಸೇಮ್ ಮಾಡೆಲ್ ಇದು. ಸೊ ಇದು ಪ್ರೆಷರ್ ತೋರಿಸ್ತೀನಿ ನೋಡ್ಕೊಳ್ಳಿ ಸರ್. ಓಕೆ, ನೋಡಿ ಈ ಪ್ರೆಷರ್ ಇರುತ್ತೆ ನಿಮ್ಗೆ. ಇದರಲ್ಲಿ ನೀವು ನಾಜಲ್ ಚೇಂಜಸ್ ಕೂಡ ಮಾಡ್ಕೊಬಹುದು. ಈಗ ನೀವು ಗಾಡಿದು ಟೈರು ಮಡ್ಗಾಡ್ ವಾಶ್ ಮಾಡ್ತಿದ್ದೀರಾ ಅಂದ್ರೆ ಈ ಪ್ರೆಷರ್ ಅಲ್ಲಿ ಇಟ್ಕೊಳ್ಳಿ. ಈಗ ನೀವು ಪೆಟ್ಸ್ ಗೆ ಇಲ್ಲ ಗಿಡಗಳಿಗೆ ನೀವು ನೀರ್ ಬಿಡ್ತಾ ಇದೀರಾ ಅಂದ್ರೆ ಇದು ವೈಡ್ ಕೂಡ ನಿಮ್ಗೆ ಆಗುತ್ತೆ. ಅದ್ರಲ್ಲಿ ವೈಡ್ ಕೂಡ ಮಾಡ್ಕೋಬಹುದು. ಸೊ ಇದ್ರಲ್ಲಿ ವೈಡ್ ಕೂಡ ನೀವ್ ಮಾಡ್ಕೊಬಹುದು ಸರ್. ನೋಡಿ ಈಗ ಪ್ರೆಷರ್ ತೋರಿಸ್ತೀನಿ, ಇದ್ರಲ್ಲಿ ಪ್ರೆಷರ್ ಯಾವ ತರ ಕ್ವಾಲಿಟಿ ಆಗಿದೆ ನಿಮ್ಗೆ ಅಂತ. ಸೊ ಇದು ನಮ್ಮ ಹತ್ರ ರಟ್ ಇದೆ, ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಈ ಬಟ್ ಇದು ರಟ್ಟು ನಿಮ್ಗೆ ಈ ಪ್ರೆಷರ್ ಅಲ್ಲಿ ನಿಮ್ಗೆ ಕಟ್ ಆಗುತ್ತೆ ನೋಡಿ. ಸರ್ ನಾನು ತೋರಿಸ್ದೆ ಈಗ ಯಾವ ತರ ಪ್ರೆಷರ್ ಇತ್ತು ಅಂತ. ಸೊ ಇದೇ ಪ್ರೆಷರ್ ನೀವು ಇಲ್ಲಿ ಬಂದ್ರೇನು ಇದೇ ಪ್ರೆಷರ್ ಸಿಗುತ್ತೆ ಸರ್ ನಿಮ್ಗೆ ನೋಡಕ್ ಸಿಗುತ್ತೆ. ಏನು ಪ್ರೆಷರ್ ಡಿಫ್ರೆನ್ಸಸ್ ಇರಲ್ಲ ನಿಮಗೆ, ಮಿಷಿನ್ ಏನು ಡಿಫ್ರೆನ್ಸಸ್ ಇರಲ್ಲ, ಏನೂ ಇಲ್ಲ. ಸೊ ಇದೇ ಮಿಷಿನ್ ನಾವು ನಿಮ್ಗೆ 3,000 ಕೊಡ್ತಾ ಇರೋದು ಸರ್. ಸೊ ಇಷ್ಟು ಪ್ರೆಷರ್ ಅಲ್ಲಿ ಎಲ್ಲ ಕ್ಲೀನ್ ಮಾಡುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊಬಹುದು ಸರ್. ಗಾರ್ಡನಿಂಗ್ ಇರ್ಲಿ, ಪೆಟ್ಸ್ ಇರ್ಲಿ, ನಿಮ್ದು ಗೇಟ್ಸು, ಶೆಡ್ಡು, ನೀವ್ ಏನ್ ಬೇಕಾದ್ರೂ ಕ್ಲೀನ್ ಮಾಡ್ಕೊಬಹುದು ಸರ್. ಸೊ ನೋಡಿ ಸರ್, ಕೆಳಗಡೆ ನಿಮ್ಗೆ ಪಾಚಿ ಏನಾದ್ರೂ ಕಟ್ಕೊಂಡಿದ್ರೇನು ನೀವು ವಾಶ್ ಮಾಡ್ಕೊಬಹುದು. ಸೊ ಈ ತರ ಗೇಟ್ಸ್ ಇದೆ ನಿಮ್ಗೆ, ಗೇಟ್ಸು ಕ್ಲೀನ್ ಮಾಡ್ಕೊಬಹುದು ನೀವು. ಇಲ್ಲ ಕಾರ್ದು ಟೈರ್ ಇದೆ ಅಂದ್ರೆ ಟೈರು ಕೂಡ ನೀವು ಕ್ಲೀನ್ ಮಾಡ್ಕೊಬಹುದು ಸರ್. ಟೈರು ಮಡ್ಗಾಡ್ಸು ಏನೇ ಇಲ್ಲಿ ನೀವು ಕ್ಲೀನ್ ಮಾಡ್ಕೊಬಹುದು ಇದ್ರಲ್ಲಿ. ನೋಡಿ ಸರ್, ಪ್ರೆಷರ್ದು ಯಾವ ತರ ಸೌಂಡ್ ಬರ್ತಾ ಇದೆ ಅಂತ ನೀವೇ ನೋಡ್ತಿ. ಸೊ ನೀವು ಕಾರ್ ಮೇಲೆ ಗ್ಲಾಸಿಗೆ ಇಲ್ಲ ನೀವು ಪೇಂಟಿಗೆ ವಾಶ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ವೈಡ್ ಮಾಡ್ಕೊಳ್ಳಿ. ಸೊ ಅವಾಗ ನೀವು ಒಂಚೂರು ಮೇಲ್ಗಡೆನು ವಾಶ್ ಮಾಡ್ಕೊಬಹುದು. ಇದು ಪ್ರೆಷರು ನೋಡಿ ನಿಮ್ಗೆ ಎಷ್ಟು ದೂರ ಹೈಟ್ ವರ್ಗೂ ಬರ್ತಾ ಇದೆ ಅಂತ. ಸರ್ ಈಗ ನಾನು ಡೊಮೆಸ್ಟಿಕ್ದು ನಿಮ್ಗೆ ಎಲ್ಲ ತೋರಿಸಿ, ಇದೆಲ್ಲ ಮಿಷಿನ್ದು ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ ನಿಮ್ಗೆ. ಒಂದೊಂದು ಮಾಡೆಲ್ ಅಂತ ತೋರಿಸ್ಕೊಂಡ್ರೆ ತುಂಬ ಲೆಂತಿ ಆಗ್ಬಿಡುತ್ತೆ ವೀಡಿಯೋ. ಸೊ ಅದು ಪ್ರೆಷರ್ ನಾನು ಸ್ಟಾರ್ಟಿಂಗ್ 3,000 ಏನು ಮಿಷಿನ್ ಹೇಳಿದ್ದೆ ಅದು ಪ್ರೆಷರ್ ನೀವು ನೋಡ್ಬಿಟ್ಟಿದ್ದೀರಾ. ಡೊಮೆಸ್ಟಿಕ್ಗೆ ಪ್ರೆಷರ್ ಎಷ್ಟಿದೆ ಅಂದರೆ ನಿಮಗೆ ಅದಾದಮೇಲೆ 130 bar 150 bar ಏನು ಪ್ರೆಷರ್ ಇಂತ ಅಂತ ನೀವೇ ನೋಡ್ಕೊಬೋದು. ಸೊ ಇದು ಬಂದ್ಬಿಟ್ಟು ಈಗ ನಾನು ನಿಮಗೆ ಸೆಮಿ ಕಮರ್ಷಿಯಲ್ದು ಡೆಮೋ ತೋರಿಸ್ತೀನಿ ನೋಡಿ ಸರ್. ಸೆಮಿ ಕಮರ್ಷಿಯಲ್ ನಾನು ಆವಾಗಲೇ ಹೇಳಿದೆ 155 bar ಟ್ರಾಲಿ ಮಾಡೆಲ್ ಬರುತ್ತೆ ಅಂತ. ಸೊ ಅದು ಪ್ರೆಷರ್ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ನೋಡಿ ಸರ್ ಯಾವ ತರ ಪ್ರೆಷರ್ ಇದೆ ಅಂತ. ಇದರಲ್ಲೂ ಸೇಮ್ ನಿಮ್ಗೆ ನಾಜಲ್ ಚೇಂಜಿಂಗ್ ಇರುತ್ತೆ, ಇದರಲ್ಲೂ ಕೂಡ ನೀವು ಪ್ರೆಷರ್ನ ಚೇಂಜಸ್ ಮಾಡ್ಕೊಬಹುದು. ಸೊ ನೀವು ಇದು ಫ್ಲೋರ್ ಪಾಚಿ ಇಲ್ಲ ನಿಮ್ಗೆ ಮಡ್ಗಾಡು ಏನಾದ್ರು ಕ್ಲೀನ್ ಮಾಡ್ತಾ ಇದೀರಾ ಅಂದ್ರೆ ಈ ಪ್ರೆಷರ್ ಅಲ್ಲಿ ಇಟ್ಕೊಬಹುದು ನೀವು. ಇಲ್ಲ ಇದಕ್ಕಿಂತ ನಿಮ್ಗೆ ಹಸುಗಳಿಗೆ ಸ್ನಾನ ಮಾಡಿಸ್ತಿದ್ದೀರಾ ಅಂದ್ರೆ ಇದನ್ನ ವೈಟ್ ಕೂಡ ಮಾಡ್ಕೊಬಹುದು ನೀವು. ಸೊ ಈ ಪ್ರೆಷರ್ ಅಲ್ಲಿ ಇಟ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ ಸರ್ ಈ ಪ್ರೆಷರಿನ ಸೌಂಡ್ ನೋಡಿ ನಿಮ್ಗೆ ಯಾವ ತರ ಇದೆ ಅಂತ. ಈ ತರ ಗೇಟ್ಸು, ಕೊಟ್ಟಿಗೆ, ಹಸು, 10-wheelers ಏನಿದ್ರೆ ನೀವು ಚಿಕ್ಕ ಪುಟ್ಟ ನಿಮ್ಗೆ ಗ್ಯಾರೇಜು ಸರ್ವಿಸ್ ಸೆಂಟರ್ಗೂ ಕೂಡ ಈ ಮಿಷಿನ್ನ ನೀವು ಯೂಸ್ ಮಾಡ್ಬೋದು. ಸೊ ನಾಜಲ್ ಚೇಂಜಸ್ಸು ಕೂಡ ನಾನು ನಿಮಗೆ ತೋರಿಸಿದೆ. ಸೊ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಇದರಲ್ಲೇ ಪ್ರೆಷರ್ ಕಂಟ್ರೋಲು ಕೂಡ ಇದೆ ನಿಮಗೆ ಇದರಲ್ಲೂ ನೋಡಿ. ಇಲ್ಲಿ ಪ್ರೆಷರ್ನ ನೀವು ಕಡಿಮೆ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ ಈ ಯಾವ ಥರ ನಾನು ಪ್ರೆಷರ್ನ ಕಡಿಮೆ ಮಾಡ್ತೀನಿ ಅದೇ ಥರ ಪ್ರೆಷರ್ ನಿಮಗೆ ಇಲ್ಲೂ ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೂಡ ಆಗುತ್ತೆ ನಿಮಗೆ ನೋಡಿ ಸರ್ ಎಷ್ಟು ದೂರವರೆಗೂ ನಮ್ಮ ಪ್ರೆಷರ್ ವಾಷರ್ ನಿಮಗೆ ಇದು ಬರ್ತೈತೆ. ನೋಡಿ ಈ ತರ ಮಣ್ಣಿರ್ಲಿ ಪಾಚಿ ಇರ್ಲಿ ಏನೇ ಇರ್ಲಿ ನಿಮ್ಗೆ ಕಿತ್ಕೊಂಡು ಬರುತ್ತೆ ಸರ್, ಅಷ್ಟು ಚೆನ್ನಾಗಿ ಪ್ರೆಷರ್ ಇರುತ್ತೆ ಇದರಲ್ಲಿ. ಸರ್ ಈಗ ಡೊಮೆಸ್ಟಿಕ್ ಆಯ್ತು, ಸೆಮಿ ಕಮರ್ಷಿಯಲ್ ಆಯ್ತು. ಸೊ ಇದು ಫೈನಲ್ ಆಗಿ ನಾನು ಕಮರ್ಷಿಯಲ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾನು ಅವಾಗಲೇ ನಿಮ್ಗೆ ಹೇಳಿದೆ 240 bar 4.5 HP ಸಿಂಗಲ್ ಫೇಸ್ ಅಂತ. ಸೊ ಇದು ಪ್ರೆಷರ್ ಯಾವ ತರ ಇದೆ ನಾನು ತೋರಿಸ್ತೀನಿ ಸರ್ ನಿಮ್ಗೆ ಪ್ರೆಷರು. ಇದು ಕಮರ್ಷಿಯಲ್ ನಾನು ಇಟ್ಟ ತಕ್ಷಣ ನೋಡಿ ಕೈ ಹೆಂಗ್ ಆಗ್ತಿದೆ ಅಂತ. ಸೊ ಈ ಸಖತ್ತಾಗಿ ಪ್ರೆಷರ್ ಇದೆ ಸರ್, ಕೈಯೇ ಹಿಂದೆ ಎಳ್ಬಿಡ್ತಾ ಇತ್ತೆ ನೋಡಿ ಸರ್ ಯಾವ ತರ ಪ್ರೆಷರ್ ಇದೆ ಸೌಂಡ್ ನೋಡಿ. ಸೊ
ಸೊ ನೋಡಿ ಈ ತರ ಪ್ರೆಷರ್ ಇರುತ್ತೆ, ಬರೀ ಫ್ಲೋರ್ ಮೇಲೇನೆ ಅಲ್ಲ ಸಿಮೆಂಟ್ ಇಟ್ಟಿಗೆ ಕೂಡ ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸರ್ ಯಾವ ತರ ಕಿತ್ಕೊಂತ ಇದೆ ಅಂತ. ನೋಡ್ಬೋದು ಸರ್ ಎಷ್ಟು ಹೋಲ್ ಬಿದ್ದಿದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸಿ ಈ ಪ್ರೆಷರ್ ವಾಷರ್ ಅಲ್ಲಿ ಯಾವ ತರ ಸಿಮೆಂಟ್ ಇಟ್ಕೆನ ಹೋಲ್ ಆಗಿದೆ ಅಂತ. ಸೊ ಅಂದ್ರೆ ಅಷ್ಟೊಂದು ಪ್ರೆಷರ್ ಬರುತ್ತೆ ಇದ್ರಲ್ಲಿ? ಹೌದು ಸರ್ ಪ್ರೆಷರ್ ಇರುತ್ತೆ ನಿಮ್ಗೆ. ಇದು ಸರ್ವಿಸ್ ಸೆಂಟರ್ಗೆ ಇಲ್ಲ ಕೊಟ್ಟಿಗೆ ಹಸು ಜಾಸ್ತಿ ಇದೆ ಅಂದ್ರೆ ನೀವು ಕ್ಲೀನ್ ಮಾಡೋಕೆ ಯೂಸ್ ಮಾಡ್ಕೊಬಹುದು. ಅಷ್ಟೊಂದು ಪ್ರೆಷರ್ ತೋರಿಸ್ದೆ, ಇಷ್ಟೊಂದು ಪ್ರೆಷರ್ ಇದ್ರೆ ಕಾರ್ ವಾಶ್ ಮಾಡಕ್ ಆಗಲ್ಲ, ಪೇಂಟ್ ಇತ್ಕಾಗುತ್ತೆ ಅಂತ ನಿಮ್ಗೆ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಜೆಟ್ಸು ಕೂಡ ಕೊಟ್ಟಿರ್ತೀವಿ ಸರ್. ಸೊ ನೀವು ಯಾವ ಜೆಟ್ ಬೇಕು ಆ ಜೆಟ್ನ ನೀವು ಹಾಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಈಗ ಬಂದ್ಬಿಟ್ಟು ನಿಮಗೆ ಎಲ್ಲೋ ಜೆಟ್ಟಲ್ಲಿ ನಾನು ತೋರಿಸ್ತೀನಿ. ನೋಡಿ ಸರ್ ಕಾರ್ ಮೇಲೆ ಏನೇ ಇರಲಿ ನಿಮಗೆ ಕ್ಲೀನಾಗಿ ವಾಶ್ ಆಗ್ಬಿಡುತ್ತೆ ಸರ್. ನೋಡಿ ಈ ಥರ ಟೈರ್ ಹತ್ರ ನಿಮಗೆ ಎಷ್ಟು ಮಣ್ಣು ಇದೆ ಎಲ್ಲ ಕ್ಲೀನಾಗಿ. ಪ್ರೆಷರು ನೋಡಿ ಹೆಂಗಿದೆ ಅಂತ. ಸರ್ ನೋಡಿ ಈಗ ವಾಟರ್ ವಾಶ್ ತೋರಿಸ್ದೆ, ಈಗ ಫಾರ್ಮ್ ವಾಶ್ ತೋರಿಸ್ತೀನಿ. ಸೇಮ್ ಮಿಷಿನ್ ಅಲ್ಲಿ 240 bar ಏನು ಹೇಳಿದೆ ಅದೇ ವಾಟರ್ ಪ್ರೆಷರ್ ಅಲ್ಲಿ ಏನು ಬರುತ್ತೆ ಅದೇ ತರ ನಿಮಗೆ ಫಾರ್ಮ್ ಅಲ್ಲೂ ಅದೇ ಪ್ರೆಷರ್ ಬರುತ್ತೆ ಸರ್. ಸೊ ನೋಡಿ ಫಾರ್ಮಿಂಗ್ ತೋರಿಸ್ತೀನಿ ನಾನು. ನೋಡಿ ಸರ್ ಯಾವ ತರ ಬರ್ತಾ ಇದೆ ಅಂತ. ನೋಡಿ ಸರ್ ಯಾವ ತರ ಮಜ್ಜಿಗೆ ತರ ಇದೆ ಅಂತ ನಿಮ್ಗೆ. ಸೊ ಇದು ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಅಂತ. ಸೊ ನಮ್ಮ ವೀಕ್ಷಕರಿಗೆ ತೋರಿಸಿ, ಬೆಣ್ಣೆ ಬೆಣ್ಣೆ ಇದ್ದಂಗಿದೆ ಸರ್. ನೋಡಿ ನೋಡ್ತಾ ಇದ್ದೀರಾ ಯಾವ ತರ ಫಾರ್ಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಉಜ್ಜದ ಅವಶ್ಯತೆನೇ ಇರಲ್ಲ ಸರ್ ನಿಮ್ಗೆ. ಫಾರ್ಮ್ ಹೊಡ್ಬಿಟ್ಟು 5 ನಿಮಿಷ ಬಿಡಿ, 5 ನಿಮಿಷ ಆದ್ಮೇಲೆ ವಾಟರ್ ವಾಶ್ ಮಾಡ್ಬಿಡಿ ಸರ್. ನಿಮ್ಗೆ ಚಮಚಮ ಅಂತ ನಿಮ್ಗೆ ಹೊಡಿತಾ ಇರುತ್ತೆ. ಅಂದ್ರೆ ಬಟ್ಟೆ ತಗೊಂಡು ಉಜ್ಜು 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 ಉಜ್ಜದೇನು ಬೇಕಾಗಿಲ್ಲ ಸರ್. ಹೊಸ ನೀವು ಗೋಲ್ಡ್ ಅಂಗಡಿಗೆ ಹೋಗಿ ಯಾವ ತರ ಪರ್ಚೇಸ್ ಮಾಡಿದ್ರೆ ಘಮ ಘಮ ಅಂತ ನಿಮ್ಗೆ ತೋರಿಸುತ್ತಲ್ವಾ, ಅದೇ ತರ ನಿಮ್ಗೆ ಕಾರು ಕೂಡ ಶೋರೂಮ್ ಇಂದ ಆಚೆ ತಗ್ದಂಗ ನಿಮ್ಗೆ ತೋರಿಸುತ್ತೆ ಸರ್. ನೋಡಿ ಸರ್ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ಪ್ರೆಷರ್ ವಾಷರ್ ನ ನೀವು ಪಡೆದ್ರೆ ನಿಮ್ಮ ಕಾರು ಎಷ್ಟೇ ಗಲೀಜ್ ಇರಲಿ ನಿಮಗೆ ಶೋರೂಮ್ ಇಂದ ಆಚೆ ತೆಗ್ದಾಗ ಯಾವ ತರ ನಿಮ್ಗೆ ಮಿಂಚು ಮಿಂಚ್ತಾ ಇರುತ್ತೆ ಅದೇ ತರ ನಿಮ್ಗೆ ನಮ್ಮ ಹಾಟ್ಸ್ಟಾರ್ ಪ್ರೆಷರ್ ವಾಷರ್ ಅಲ್ಲಿ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಮಿಂಚ್ತಾ ಇರುತ್ತೆ ಸರ್. ಸೊ ನಾನು ಲೇಡೀಸ್ ಆಗಿ ನಿಮ್ಗೆ ಕಮರ್ಷಿಯಲ್ ಅಲ್ಲಿ ನಾನು ತೋರಿಸಿದ್ದೀನಿ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ತರ ಇದೆ ನಮ್ಮ ಮಿಷಿನ್ ಅಂತ. ಸರ್ ಈಗ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಕಂಪ್ನಿದು ನೀವು ಪ್ರೆಷರ್ ವಾಷನ್ನ ನಾನು ಯಾವ ಥರ ಫಾರ್ಮ್ ವಾಶ್ ಮಾಡಿದೆ ವಾಟರ್ ವಾಶ್ ಮಾಡಿದೆ ಎಲ್ಲ ನೋಡಿದ್ದೀರಾ ನೀವು.
ಸೊ 5 ನಿಮಿಷದಲ್ಲಿ ನಮ್ಮ ಹಾಟ್ಸ್ಟಾರ್ದು ಕಮರ್ಷಿಯಲ್ ಪ್ರೆಷರ್ ವಾಷರಲ್ಲಿ ನೀವು ಕಾರ್ನ ವಾಶ್ ಮಾಡ್ಕೊಬೋದು ಸರ್. ಸರ್, ನಾ ತೋರಿಸಿ ನಮ್ಮ ವೀಕ್ಷಕರಿಗೆ ಎಷ್ಟು ಗಲೀಜಾಗಿತ್ತು ಕಾರು, ಈಗ ವಾಶ್ ಮಾಡಿದ ಮೇಲೆ ಯಾವ ತರ ಗಮ ಗಮ ಅಂತ ಹೊಳಿತಾ ಇದೆ ನೋಡಿ ಅಲ್ವಾ. ಹೌದು ಸರ್, ನಾವೇ ನಮ್ಮ ಮುಖನ ನೋಡ್ಕೊಂಡು ಮೇಕಪ್ ಕೂಡ ಮಾಡ್ಕೊಬಹುದು, ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಸೊ ಫರ್ದರ್ ಡೀಟೇಲ್ಸ್ ಏನಿದೆ ನಾವು ಒಳಗಡೆ ಹೇಳೋಣ, ಬನ್ನಿ. ಡೆಮೋ ಎಲ್ಲ ತೋರಿಸಿದ್ರು ಮೇಡಮ್. ಹೌದು ಸರ್, ಸೂಪರ್ ಆಗಿದೆ ಪ್ರಾಡಕ್ಟ್. ಸೊ ಇದನ್ನ ನಾನು ಹೇಗೆ ತಗೋಬೇಕು ಸರ್? ಈಗ ಡೆಮೋನ್ಸ್ಟ್ರೇಷನ್ ನೀವು ಇಲ್ಲೇ ಬಂದು ನೋಡಿದ್ದೀರಾ ಕಣ್ಮುಂದೆ, ಸೊ ನಿಮ್ಗೆ ಇಷ್ಟ ಆಯ್ತಾ ಸರ್? ತುಂಬಾ ಇಷ್ಟ ಆಯ್ತು. ನಮ್ಮ ಪ್ರಾಡಕ್ಟ್, ನಮ್ಮ ಡೆಮೋನ್ಸ್ಟ್ರೇಷನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಸರ್, ನಮ್ಮ ವೀಕ್ಷಕರಿಗೂ ನೀವು ಫಾರ್ವರ್ಡ್ ಮಾಡಿದ್ದು ಯಾವ ತರ ನಾವು ಡೆಮೋನ್ಸ್ಟ್ರೇಷನ್ ತೋರಿಸಿದ್ವಿ, ಯಾವ ತರ ನಮ್ದು ಪ್ರೈಸಿಂಗ್ ಇದೆ ಏನಿದೆ ಅಂತ. ಹಾಗಾದ್ರೆ ಈಗ ಹೆಂಗ್ ಎಲ್ಲಿ ತಗೋಬೇಕು ಮತ್ತು ಹೇಗೆ ತಗೋಬೇಕು ಸರ್? ಇದು ನೀವು ಪ್ರಾಡಕ್ಟ್ ಬೇಕಂದ್ರೆ ನಮ್ದು ಹೆಡ್ ಆಫೀಸು ತುಮಕೂರಲ್ಲಿದೆ, ಕುಣಿಗಲ್ ರೋಡ್ SSIT ಕಾಲೇಜು, ಮಲ್ಲೂರು ದಿಂಡೆ ರಿಂಗ್ ರೋಡು, ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ನಮ್ದು ತುಮಕೂರು ಹೆಡ್ ಆಫೀಸ್ ಇದೆ. ಸೆಕೆಂಡ್ ಆಫೀಸ್ ಬಂದ್ಬಿಟ್ಟು ನಮಗೆ ಭದ್ರಮ್ಮ ಚೌಟ್ರಿ HDFC ಬ್ಯಾಂಕ್ ಕೆಳಗಡೆ ನಿಮ್ಗೆ ಇದೆ. ಸೊ ಅದು ನಮ್ದು ಸೆಕೆಂಡ್ ಆಫೀಸು. ಹೌದು ಸರ್, ತುಮಕೂರಲ್ಲೇ ಇದೆ ಸೆಕೆಂಡ್ ಆಫೀಸು, ತುಮಕೂರಲ್ಲೇ ಇದೆ. ಸೊ ನೀವು ಬಂದು ತುಮಕೂರಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ತುಮಕೂರಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಬರಕ್ಕಾಗಲ್ಲ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ರೆ ಬ್ಯಾಂಗ್ಳೂರಲ್ಲೂ ಕೂಡ ನಮ್ದು 6 ಸ್ಟೋರ್ಸ್ ಇದೆ. ನಿಮ್ಗೆ ಪೀನಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, ಕೆಡನಹಳ್ಳಿ ಕ್ರಾಸ್ ಅಲ್ಲಿ ಇದೆ, ನಿಮ್ಗೆ ಮಂತ್ರಿ ಮಾಲ್ ಹತ್ರ ಇದೆ, ನವರಂಗ್ ಥಿಯೇಟರ್ ಹತ್ರ ಇದೆ, ಮತ್ತಿಗೆರೆ ಮತ್ತೆ ಬಾನಸ್ವಾಡಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ನಿಮ್ಗೆ ಪ್ರಾಡಕ್ಟ್ ಜೊತೆ ನಿಮ್ಗೆ ಸರ್ವಿಸ್ ಏನಾದ್ರು ಬೇಕಂದ್ರೂ ನಿಮ್ಗೆ ಅಲ್ಲೇ ಅವೈಲೇಬಲ್ ಇದೆ ಸರ್. ಸೊ ಬ್ಯಾಂಗ್ಳೂರು ಬಿಟ್ಟು ನಿಮ್ಗೆ ಮಂಗಳೂರಲ್ಲೂ ಕೂಡ ನಮ್ದು ಸ್ಟೋರ್ ಇದೆ, ಮತ್ತೆ ಮೈಸೂರಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 2 ಸ್ಟೋರ್ಸ್ ಇದೆ ನಿಮ್ಗೆ, ಒಂದು ಕುವೆಂಪು ನಗರಲ್ಲಿ ಇದೆ, ಇನ್ನೊಂದು ಬಂದ್ಬಿಟ್ಟು ಮಂಡಿ ಮೊಹಲ್ಲಾದಲ್ಲೂ ಒಂದಿದೆ. ಸೊ ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಅದು ಬಿಟ್ಟು ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ 40 ಸ್ಟೋರ್ಸ್ ಅವೈಲೇಬಲ್ ಇದೆ ಸರ್. ಸೊ ಅಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು, ಪ್ರೆಷರ್ನ ನೋಡಿ, ಡೆಮೋನ್ಸ್ಟ್ರೇಷನ್ನ ಫೀಲ್ ಮಾಡಿ, ನೀವು ಲೈವ್ ಡೆಮೋನ ನೋಡಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ 42 ಸ್ಟೋರ್ಸು ಕೂಡ ನಿಮಗೆ ಅವೈಲೇಬಲ್ ಇದೆ ಸರ್. ಸ್ಕ್ರೀನ್ ಮೇಲೆ ಎಲ್ಲ ಡೀಟೇಲ್ಸು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಜೊತೆ ಅವ್ರ ಲೊಕೇಶನ್ನು ಎಲ್ಲ ನಿಮಗೆ ತೋರಿಸ್ತಾರೆ ಸರ್. ಸೊ ಅದರಲ್ಲಿ ಯಾವ್ದಾದ್ರು ನೀವು ನಂಬರ್ ಕಾಲ್ ಮಾಡಿ ಇಲ್ಲ ಡೈರೆಕ್ಟ್ ಆಗಿ ನೀವು ಹೋಗಿ ವಿಸಿಟ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಸರ್. ಸೊ ಸರ್, ಚಂದನನ ಚಾನೆಲ್ ಅಲ್ಲಿ ಹಿಂದೆಗಡೆ ನಮ್ದು ಸ್ಕ್ರೀನ್ ಅಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ನಿಮ್ಗೆ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದಾರೆ. ಸೊ ಅದ್ರಲ್ಲಿ ನೀವು ಯಾವ್ದಾದ್ರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಅಲ್ಲೇ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ಸರ್. ಈಗ ಬೈ ಮೀಸ್ ನೀವು ತುಮಕೂರಿಗೆ ಏನಾದ್ರು ಕೆಲ್ಸಕ್ಕೆ ಬಂದಿರ್ತೀರಾ, ತುಮಕೂರಲ್ಲಿ ಪರ್ಚೇಸ್ ಮಾಡಿದ್ದೀರಾ, ಇಲ್ಲೇ ಬರಬೇಕಾ ಸರ್ವಿಸ್ಗೆ? ನಾವು ಈಗ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ, ದಾವಣಗೆರೆಯಲ್ಲಿ ಇದ್ದೀವಿ, ಅಲ್ಲಿಂದ ಇಲ್ಲೇ ಬರಬೇಕಾ ನಾವು ಸರ್ವಿಸ್ಗೆ ಅಂತ ಏನಿಲ್ಲ ಸರ್. ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಸರ್ವಿಸ್ ಸಿಗುತ್ತೆ, ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಸರ್ವಿಸ್ ನಿಮಗೆ ಸಿಗುತ್ತೆ ಸರ್. ಸೊ ಆಲ್ ಓವರ್ ಕರ್ನಾಟಕ ಎಲ್ಲ ನಿಮ್ದು ನೆಟ್ವರ್ಕ್ ಇದೆ. ಹೌದು ಸರ್, ಸ್ಟೋರ್ಸು ಇದೆ, ಸರ್ವಿಸಸ್ಸು ಇದೆ ನಿಮಗೆ. ಅದು ಬಿಟ್ಟು ನೀವು ಬೇರೆ ಕಡೆ ಇದ್ದೀರಾ, ಔಟ್ ಆಫ್ ಸ್ಟೇಟ್ ಇದ್ದೀರಾ, ಅದಿದ್ದೀರಾ ಅಂದ್ರೆ ನಿಮಗೆ ಡಿಲಿವರಿ ಇದೆ ಸರ್. ನಮಗೆ ಪ್ರೊಫೆಷನಲ್ ಕೊರಿಯರ್ ಟೈಅಪ್ ಇದೆ, KSRTC ಇದೆ, ಟ್ರಾನ್ಸ್ಪೋರ್ಟ್ VRL ಇದೆ, ಲಾಜಿಸ್ಟಿಕ್ ಇದೆ. ಸೊ ನಿಮಗೆ ಯಾವ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಿಮಗೆ ಹತ್ರ ಆಗುತ್ತೆ, ಯಾವ್ದು ನಿಮಗೆ ಈಸಿ ಆಗುತ್ತೆ, ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ ಸರ್. ಟ್ವಿಟರ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಇಲ್ಲ ನಿಮಗೆ ಯೂಟ್ಯೂಬ್ ನಮ್ಮದೇ ಆದ ಚಾನೆಲ್ ಇದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ, ಅದರಲ್ಲೂ ಇದೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸು. ಇಲ್ಲಾಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ಸು ಕೂಡ ಇದೆ, ಅದೇ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮದೇ ಆದ ಫೋನ್ ಪೇ ನಂಬರು, ಗೂಗಲ್ ಪೇ ನಂಬರ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಅದ್ರ ಮುಖಾಂತರನೂ ನಿಮಗೆ ಡಿಲಿವರಿ ಸಿಗುತ್ತೆ ಸರ್. ನೀವು ಯಾವಾಗ ಪೇಮೆಂಟ್ ಮಾಡ್ತೀರಾ ಅದೇ ದಿವಸ ನಿಮಗೆ GST ಬಿಲ್ ಆಗುತ್ತೆ, ನಿಮಗೆ ಅದೇ ದಿವಸ ಡಿಸ್ಪ್ಯಾಚ್ ಆದ ತಕ್ಷಣ ನಿಮಗೆ ವಿಡಿಯೋ ಜೊತೆ ಯಾವ್ದಾದ ಏನೇನು ಐಟಮ್ ಆಗ್ತಾ ಇದೆಯೋ ಅಂತ ವಿಡಿಯೋ ಜೊತೆ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಸರ್. ಸೊ ಈಗ ನಮ್ಮ ಹತ್ರ ದುಡ್ಡಿಲ್ಲ, EMI ಆಪ್ಷನ್ ಏನಾದರೂ ಇದೆಯಾ? ಹೌದು ಸರ್, EMI ಆಪ್ಷನ್ ಕೂಡ ಇದೆ. ಈಗ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಅವೈಲೇಬಲ್ ಇದೆ ಅಂತ, ನಾನು ಬಜಾಜ್ ಕಾರ್ಡ್ ಅಲ್ಲಿ ನಿಮಗೆ ಲೋನ್ ಏನೇ ಇರಲಿ ನಿಮಗೆ EMI ಆಪ್ಷನ್ ಮಾಡ್ಕೊಡ್ತೀನಿ ಸರ್. 5,000 ಎಬೋ ನೀವು ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ಸರ್, ಅಲ್ಲಿಂದ ನಿಮಗೆ EMI ಬಜಾಜ್ ಕಾರ್ಡ್ ಅಲ್ಲಿ ನಿಮ್ಗೆ ಏನಿದೆ ಆಪ್ಷನ್ ಸಿಗುತ್ತೆ. ಅಂದ್ರೆ 5,000 ಮೇಲೆ ಯಾವುದೇ ಪ್ರಾಡಕ್ಟ್, ಹಾಟ್ಸ್ಟಾರ್ ಯಾವ ಪ್ರಾಡಕ್ಟ್ ತಗೊಂಡ್ರು ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ಸರ್, ಪ್ರೆಷರ್ ವಾಷರ್ ಇರಲಿ, ವಾಷಿಂಗ್ ಮೆಷಿನ್ಸ್ ಇರಲಿ ನಿಮಗೆ, ಇಲ್ಲ ನಿಮಗೆ ಮಿಕ್ಸೀಸ್ ಇರಲಿ, ಶೂ ರ್ಯಾಕ್ಸ್ ಇರಲಿ, ಎಲ್ಲ ಪ್ರಾಡಕ್ಟ್ಸು ನಮ್ಮ ಹತ್ರ ಇದೆ, ಹೋಮ್ ಅಪ್ಲೈನ್ಸಸ್ ಇದೆ ನಿಮಗೆ. ಯಾವ್ದಾದ್ರು ತಗೊಳ್ಳಿ, 5,000 ಮೇಲೆ ಎಬೋ ಏನಿದೆ ನಿಮಗೆ ಅಲ್ಲಿಂದ ನಿಮಗೆ ಬಜಾಜ್ ಕಾರ್ಡ್ ಮೇಲೆ EMI ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಥ್ರೂ ವೆಬ್ಸೈಟ್ ಇಂದ ಏನಾದರೂ ಪರ್ಚೇಸ್ ಮಾಡಕ್ಕೆ ಸಾಧ್ಯ ಇದೆಯಾ? ಹೌದು ಸರ್, ನಮ್ಮದೇ ಆದ ವೆಬ್ಸೈಟ್ ಇದೆ, www.hotstar.co.in ಅಂತ. ಸೊ ಇದರಲ್ಲೂ ನೀವು ಪರ್ಚೇಸ್ನ ಮಾಡ್ಬೋದು ಸರ್. ಈ ಧಮಾಕಾ ಆಫರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ಈ ಧಮಾಕಾ ಆಫರ್ ನಿಮಗೆ ಈ ಮಂತ್ February 29 ವರೆಗೂ ನಿಮಗೆ ಈ ಆಫರ್ ಇರುತ್ತೆ ಸರ್. ಸೊ ಈ ಆಫರ್ ನೀವು ಉಪಯೋಗ ಮಾಡ್ಕೊಳ್ಳಿ, ಈ ತಿಂಗಳ ಆದ್ಮೇಲೆ ನಿಮಗೆ ಈ ಆಫರ್ ಪ್ರೈಸ್ ಅಲ್ಲಿ ಸಿಗಲ್ಲ ಸರ್. ಓಕೆ ಮೇಡಮ್, ಎಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ನಿಮಗೆ. ಓಕೆ ಸರ್, ನಿಮಗೂ ಥ್ಯಾಂಕ್ಸ್ ನಮ್ಮ ವಿಡಿಯೋ ಮಾಡಕ್ ಬಂದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಕಂಪ್ನಿಗೆ. ಇದು ನಾವು ಏನೇನು ಡೆಮೋನ್ಸ್ಟ್ರೇಷನ್ ಹೇಳಿದ್ದೀವಿ ಅದೆಲ್ಲ ನಮ್ಮ ವೀಕ್ಷಕರಿಗೆ ನೀವು ಹೇಳಿ, ವೀಕ್ಷಕರಿಗೆ ನಮ್ಗೆ ಏನಿರೋದು ಡೀಟೇಲ್ಸ್ನ ನೀವು ಇದು ಮಾಡಿ ಸರ್. ಓಕೆ ಓಕೆ, ಶೂರ್ ಶೂರ್, ಥ್ಯಾಂಕ್ ಯು.